ಓ ದಯಾನಂದ್ ನಮಸ್ಕಾರ. ಏನ್ರಿ ಇದು ಸ್ಟೇಜ್ ಮೇಲೆ ಇರಬೇಕಾದವರು, ಎಲ್ಲಿದ್ದೀರಿ ನೀವು? ಆನಂದ್ ಆಡಿಯೋ ಸಂಸ್ಥೆಗೋಸ್ಕರ ಸಾಧನಾ ಸ್ಟುಡಿಯೋಸ್ ನಲ್ಲಿ ಒಂದು ಕ್ಯಾಸೆಟ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ಯಾಸೆಟ್? ಹೌದು. ಓಹೋ, ಕತೆ ಯಾರದಪ್ಪ? ಎಲ್ರದು. ಹೋಗ್ಲಿ, ಯಾರ್ಯಾರು ಇದೀರ್ರಿ? ಎಲ್ರು. ಡೈಲಾಗ್ಸ್ ಯಾರದ್ರಿ? ಎಲ್ರದು. ಮ್ಯೂಸಿಕ್? ಎಲ್ರದು. ಈ ಎಲ್ರು ಯಾರು ಅದಾದ್ರೂ ಹೇಳ್ರಿ. ಈ ಎಲ್ರು ಯಾರು ಅಂದ್ರೆ ಮಾಸ್ಟರ್ ಹಿರಣ್ಯಯ್ಯ, ಬಾಬು ಹಿರಣ್ಯಯ್ಯ ಹಾಗೂ ನಾನು ಮಿಮಿಕ್ರಿ ದಯಾನಂದ್. ಆಯ್ತಪ್ಪ, ಈ ಕ್ಯಾಸೆಟ್ ಯಾರಿಗೋಸ್ಕರ ಮಾಡ್ತಾ ಇದೀರಿ ಅದನ್ನಾರು ಹೇಳಿ. ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಪ್ರೇಕ್ಷಕರಿಗೋಸ್ಕರ. ಆನಂದ್ ಆಡಿಯೋ ಸಂಸ್ಥೆ ತಯಾರಿಸುವ ಈ ಕ್ಯಾಸೆಟ್ ಸಾಧನಾ ಸೌಂಡ್ಸ್ ನಲ್ಲಿ ರೆಕಾರ್ಡ್ ಆಗಿದೆ. ಇದರ ಕಲಾವಿದರು ಮಾಸ್ಟರ್ ಹಿರಣ್ಯಯ್ಯ, ಬಾಬು ಹಿರಣ್ಯಯ್ಯ, ಮಿಮಿಕ್ರಿ ದಯಾನಂದ್. ಸಂಗೀತ ಲಕ್ಷ್ಮಣ್ ಸುವರ್ಣ ಹಾಗೂ ಸೌಂಡ್ ರೆಕಾರ್ಡಿಸ್ಟ್ ಹೇಮರಾಜ್. ನಮಸ್ಕಾರ, ಇಲ್ಲಿ ನೋಡಿ ಮಾಸ್ಟರ್ ಹಿರಣ್ಣಯ್ಯನವರೇ. ಸ್ವಾಮಿ ದೇಶಭಕ್ತರಿಗೆ ನಮೋ ನಮ ಅಡ್ಡ ಬಿದ್ದೆ. ಬನ್ನಿ ಬನ್ನಿ ಬನ್ನಿ. ಅಯ್ಯೋ, ದೊಡ್ಡ ಮಾತಪ್ಪ, ದೊಡ್ಡ ಮಾತು ಕಣಪ್ಪ. ಅದು ಎಲ್ಲಾರ ಉಂಟೆ ಸ್ವಾಮಿ, ನೀವು ಮಾಡಿರೋ ಈ ಭಾರತದ ಉಪಕಾರಕ್ಕೆ ನಾವು ನಿಮ್ಮನ್ನ ಸ್ಮರಣೆ ಮಾಡ್ಕೋತೀವಪ್ಪ. ತತ್ರಾಪಿ ಎದುರಿಗೆ ಬಂದಾಗಂತೂ ಸ್ಮರಣೆ ಮಾಡ್ಕೊಳ್ಳದೆ ಹೋದ್ರೆ ಎಂತ ದೇಶದ್ರೋಹ ಆಗತ್ತೆ. ಅಂದ್ರೆ ನಮ್ಮ ನೆನಪು ನಿಮ್ಮ ಸ್ಮೃತಿಪುಟದಲ್ಲಿ ಇನ್ನೂ ಉಳಿದಿದೆ. ಅಯ್ಯೋ, ಅದು ಬಿಟ್ಟು ನಾವ್ ಏನ್ ಮಾಡ್ತೀವಿ ನೋಡಿ, ನಿಮ್ಮ ನೆನಪು ನಾವು ಮಾಡ್ಕೊಳ್ಳೋದು ಯಾವಾಗ ಗೊತ್ತೇ? ಆಗಸ್ಟ್ 15th, ಜನವರಿ 26th, ನವೆಂಬರ್ 1st, ಬೆಳಗ್ಗೆ 10:30 10:35 ನೆಗೆದು ಬಿದ್ದೋಯ್ತು. ಅಂದ್ರೆ ಅದು ಬಿಟ್ರೆ ಮತ್ತೆ ನೀವು ಇಡೀ ವರ್ಷ ನಮ್ಮನ್ನ ನೆನಪು ಮಾಡ್ಕೊಳ್ಳೋದಿಲ್ಲ? ಅಯ್ಯೋ ರಾಮ, ಇಡೀ ವರ್ಷ ನಮ್ಮನ್ನ ನಾವು ನೋಡ್ಕೊಳಕ್ಕೆ ನಿಮ್ಗೆ ಟೈಮ್ ಸಾಲದು. ನಿಮ್ಮನ್ನೆಲ್ಲಿ ನೋಡ್ಕೊತಾ ಕೂತ್ಕೊಳ್ಳೋಣ ನಾವು. ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದವ್ರು ನಾವು. ಅದೇ ನಾ ಕೇಳ್ತಿರೋದು, ನೀವು ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದಿರಿ, ಇವತ್ತು ನಾವು ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಡೋ ಸ್ಥಿತಿ ತಂದಿಟ್ಕೊಂಡಿದೀವಿ ನಾವು. ಅಂದ್ರೆ ಹೋರಾಟ ನಿಂತಿಲ್ಲ ನೀ? ದೇವರ ಇನ್ನೂ ಜಾಸ್ತಿ ಆಗಿದೆ. ಅಲ್ಲಪ್ಪ, ನಾವು ಅವತ್ತೇ ದೇಶದ ಸ್ವತಂತ್ರಕ್ಕಾಗಿ ಗಾಂಧೀಜಿ ಕೆಳಗಡೆ ಕೆಲಸ ಮಾಡಿ ನಮ್ಮ ಸ್ವಾರ್ಥವನ್ನೆಲ್ಲ ತ್ಯಾಗ ಮಾಡಿ ದೇಶಕ್ಕೋಸ್ಕರ ಸ್ವತಂತ್ರ ತಂದು ಕೊಟ್ಬಿಟ್ಟು ಆಯ್ತಲ್ಲಪ್ಪ. ಒಳ್ಳೇದು, ಒಳ್ಳೆ ಕೆಲಸ ಮಾಡಿದ್ರಿ. ಇವಾಗ ಅದನ್ನ ನೋಡಕ್ ಬಂದಿರೋದಂತೂ ಇನ್ನೂ ಒಳ್ಳೆ ಕೆಲಸ. ನೀವ್ ಹೇಳಿದ್ರಲ್ಲ ಈಗ, ನಾವೇನೋ ಸ್ವಾರ್ಥ ತ್ಯಾಗ ಮಾಡಿ ದೇಶ ಪ್ರೇಮದಿಂದ ಹೋರಾಡಿ ಸ್ವತಂತ್ರ ತಂದ್ಕೊಟ್ವಿ ಅಂತ. ನೀವು ಗಾಂಧಿ ಕಾಲದವರು, ಇವತ್ತು ಬಂದಿರೋ ಸೇಂದಿ ಕಾಲಕ್ಕೆ ಬಂದಿದ್ದೀರಿ. ನೀವು ಗಾಂಧಿ ಭಕ್ತರು, ನಾವು ಇವತ್ತು ಸೇಂದಿ ಭಕ್ತರು. ಇನ್ನು ನೀವು ಹೇಳಿದ ಮಂತ್ರ ಹೇಳಿದ್ರಲ್ಲ, ಸ್ವಾರ್ಥ ತ್ಯಾಗ ದೇಶ ಪ್ರೇಮ ಅಂತ, ಅದು ಸ್ವಲ್ಪ ಉಲ್ಟಾಗಿದೆ ಅಷ್ಟೇ. ನಮ್ಮ ಬೀಚಿ ಅವತ್ತೇ ಹೇಳ್ತಾ ಇದ್ದ ಮಾತು ಏನಂದ್ರೆ, ಇವತ್ತು ಆ ಮಾತು ಹಿಂದೂ ಮುಂದೆ ಆಗಿರೋದು, ಅರ್ಥಾತ್ ಇವತ್ತು ಸ್ವಾರ್ಥ ಪ್ರೇಮ ದೇಶ ತ್ಯಾಗ ಅಷ್ಟೇ ಆಗಿರೋದು. ನಾನು ಹೇಳ್ತಿರೋದು ದೇಶಕ್ಕಾಗಿ ನಾವು ಹೋರಾಡಿದೀವಿ ಅಂದಮೇಲೆ ಇಡೀ ವರ್ಷ ನಮ್ಮನ್ನ ನೆನಪು ಮಾಡ್ಕೋಬೇಕು ಬೇಡವ ನೀವು? ಅಯ್ಯ ಕೆಟ್ರೆ ನೀವು ಸ್ವಾಮಿ, ಇವತ್ತಿನ ಜನಾಂಗ ಏನಂತಾರೆ ಗೊತ್ತೇ? ನಮಗೆ ಬ್ರಿಟಿಷರ ಕಾಲವೇ ಬಂಗಾರದ ಕಾಲವಾಗಿತ್ತು ಅನ್ನೋ ಸ್ಥಿತಿಗೆ ಬಂದಿದ್ದಾರೆ ಇವತ್ತು. ಯಾಕೆ ಗೊತ್ತೇ? ನಮ್ಮದು ಜಾತ್ಯಾತೀತವಾದಂತಹ ಸಂವಿಧಾನ, ಜಾತ್ಯಾತೀತವಾದಂತಹ ರಾಷ್ಟ್ರ. ಹೌದಾನೆ? ಹೌದಪ್ಪ, ಹೌದಪ್ಪ. ನೀವು ಪ್ರಪಂಚಕ್ಕೆ ಮಾರ್ಗದರ್ಶಕವಾಗಿರ್ಲಿ ನಮ್ಮ ರಾಷ್ಟ್ರ ಅಂತ ಜಾತಿಯೇ ಇಲ್ಲದಂತ ಸಂವಿಧಾನ ರೂಪಿಸಿದ್ರಿ. ಹೌದಾ? ಹೌದಪ್ಪ. ಈ 56 ವರ್ಷಗಳಿಗೆ ನಮ್ಮ ನಾಯಕ ಶಿಖಾಮಣಿಗಳು ಆಳುವ ಕೇಳುವ ಎರಡು ಪಕ್ಷದವರು ಮಾಡಿರುವ ದೊಡ್ಡ ಸಾಧನೆ ಏನ್ ಗೊತ್ತೇ ಸ್ವಾಮಿ? ಅಲ್ಲಪ್ಪ, ನೀನೀಗ ಈ ಆಳೋ ಪಕ್ಷ ಕೇಳೋ ಪಕ್ಷ ಅಂತಿವೆಲ್ಲ ಅಂತಿದೆಯಲ್ಲ, ಏನವೆಲ್ಲ? ಆಳೋ ಪಕ್ಷ ಅಂದ್ರೆ ಸ್ವಾಮಿ, ಯಾರು ಅಸೆಂಬ್ಲಿ ಒಳಗೋ ಪಾರ್ಲಿಮೆಂಟ್ ಅಲ್ಲೋ ಪಕ್ಷ ಬಹುಮತ ತಗೊಂಡಿರುತ್ತೋ ಅದು ಆಳೋ ಪಕ್ಷವಾಗುತ್ತೆ. ಅದಕ್ಕೆ ಸ್ವಲ್ಪ ಕಮ್ಮಿ ತಗೊಂಡ್ರವರು ಕೇಳೋ ಪಕ್ಷವಾಗ್ತಾರೆ, ಅಂದ್ರೆ ವಿರೋಧ ಪಕ್ಷವಾಗ್ತಾರೆ. ಇವಾಗ ಎಲ್ಲಿ ವಿರೋಧ ಪಕ್ಷ ಇಲ್ಲ, ಬರೀ ನಿರೋಧ ಪಕ್ಷವೇ ಅಂತ ಇಟ್ಕೊಳ್ಳಿ. ಈ ವಿರೋಧ ಪಕ್ಷದವ್ರು ಕೂತ್ಕೊಂಡು ಆಳುವಾಗ ಈ ಆಳೋ ಪಕ್ಷದವ್ರನ್ನ ಹುಳುಕುಗಳು ತೆಗಿತಾ ಇರ್ತಾರೆ. ನಾಳೆ ಇವರು ಬಹುಮತ ತಗೊಂಡು ಕೂತಾಗ ಅವರು ವಿರೋಧ ಪಕ್ಷವಾಗ್ತಾರೆ. ಅಂತೂ ಅವ್ರ ಜುಟ್ಟು ಇವ್ರ ಕೈಲಿ, ಇವ್ರ ಜುಟ್ಟು ಅವ್ರ ಕೈಲಿ ಇಟ್ಕೊಂಡು ಒಟ್ಟಲ್ಲಿ ಅವ್ರವ್ರ ಜುಟ್ಟು ಅವ್ರವ್ರು ಕಿತ್ಕೊಳ್ಳೋ ಗಲಾಟೆಯಲ್ಲಿ ನಮ್ಮ ತಲೆಯಲ್ಲಿ ಒಂದೂ ಕೂಲ್ದಿಲ್ದಾಗ ಮಾಡಿಬಿಟ್ಟಿದ್ದಾರೆ ಸ್ವಾಮಿ. ರಾಜಕೀಯದಲ್ಲಿ ಎಲ್ಲರೂ ಹಾಗೆ ಇರಲ್ಲಪ್ಪ, ಎಲ್ಲಾ ಪಕ್ಷಗಳು ಒಂದೇ ಅಂತ ಹೇಳಕ್ಕಾಗತ್ತೆಯೇ? ಅಯ್ಯಯ್ಯಯ್ಯ ಸ್ವಾಮಿ, ನೀವಿನ್ನೂ ಆ 40th ಕನ್ನಡಕ ತೆಗೆದೇ ಇಲ್ವಲ್ಲ ಸ್ವಾಮಿ. ಈ ಪಕ್ಷಗಳು ಅಂದ್ರೆ ಏನ್ ತಿಳ್ಕೊಂಡ್ರಿ? ಪಕ್ಷಗಳು ಇಷ್ಟೇ, ಜುಟ್ಟು ಬಿಟ್ಟವನ್ ಜನಸಂಘ, ಗಡ್ಡ ಬಿಟ್ಟವನ್ ಕಮ್ಯುನಿಸ್ಟ್, ಮೀಸೆ ಬಿಟ್ಟವನ್ ಸೋಷಿಯಲಿಸ್ಟ್, ಮೂರು ಬಿಟ್ಟವನ್ ಕಾಂಗ್ರೆಸ್. ಇಷ್ಟೇ ಅಂದ್ರೆ ಆಳೋ ಪಕ್ಷ ಕೇಳೋ ಪಕ್ಷದಲ್ಲಿ ವ್ಯತ್ಯಾಸವೇ ಇಲ್ವೇ? ನಿನ್ನ ಮಾತನ್ನ ನಂಬೋದಿಲ್ಲ ಕಣಪ್ಪ, ನಂಬೋದಿಲ್ಲ. ಹಾಗಾದ್ರೆ ತಡೀರಿ ನೋಡಿ, ನಮ್ಮ ಯಜಮಾನರು ಬರ್ತಾ ಇದ್ದಾರೆ. ಇವ್ರು ಯಾರು ಗೊತ್ತೇ? ಯಾರದು? ನಮಸ್ಕಾರ.
ನಮಸ್ಕಾರ. ಅಯ್ಯೋ, ನಮ್ಮ ನಮ್ಮ ಭಾರತದ ನಮನಾಯಕರು ಸ್ವಾಮಿ, ಮುಂದೆ ಮುಖ್ಯಮಂತ್ರಿ ಪದವಿಗೋಸ್ಕರವಾಗಿ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿಸ್ಕೊಂಡು ಕಾಯ್ತಿದ್ದಾರೆ. ಅಳ್ತಾ ಇರೋ ಆಗಿದೆ ಅವರು. ಇಲ್ಲ ಇಲ್ಲ, ಅವರು ಕೋಕಿಲ ಕಂಠಾಭರಣ ಅಂತ ಅವರಿಗೆ ನಾ ಬಿರುದು ಕೊಟ್ಟಿದ್ದೀನಿ. ನಮಸ್ಕಾರ. ಏನು, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಯಾವಾಗ ನೀವು ಮುಖ್ಯಮಂತ್ರಿ ಆಗೋದು ನಾವು ನೋಡೋದು? ನಮಗೆ ಬಹಳ ಕಾಲ ಹತ್ರ ಬಂದಿದೆ. ನಾನು ಏನ್ ಹೇಳೋದು ಅಂದ್ರೆ, ಮನಸಾರೆ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ. ಕೆನ್ ಐ ಆಸ್ಕ್ ಇಫ್ ಯು ಹ್ಯಾವ್ ನೋ ಪ್ರಾಬ್ಲಮ್? ನೋ ನೋ ನೋ, ವಿ ಹ್ಯಾವ್ ಗಾಟ್ ಅವರ್ ಓನ್ ಪ್ರಾಬ್ಲಮ್ಸ್, ಅದು ಬಿಟ್ಬಿಡಿ. ಆದ್ರೆ ನಿಮ್ ಪ್ರಶ್ನೆ ಏನ್ ಹೇಳಿ ದಯವಿಟ್ಟು. ಪ್ರಶ್ನೆ ಏನಿಲ್ಲ, ಇವತ್ತಿನ ದಿವಸ ನೀವು ನಾಟಕಗಳು ಆಡ್ತಿದ್ದೀರಿ. ಹೌದು. ಬಹಳಷ್ಟು ಜನಗಳನ್ನ ಸೇರಿಸ್ಕೊಂಡು ನಾಟಕ ಆಡ್ತಿದ್ದೀರಿ. ಹೌದು. ವೇದಿಕೆ ಮೇಲೆ ನಿಂತ್ಕೊಂಡು ರಾಜಕೀಯದವ್ರನ್ನ ಬಾಯಿಗೆ ಬಂದಂಗೆ ಬೈತಿದ್ದೀರಿ. ಈ ರಾಜಕೀಯದವ್ರಿಗೂ ನಿಮಗೂ ಅದು ಯಾವ ಕೋಪ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ನಿಮ್ ಮೇಲೆ ಕೋಪ ಏನೂ ಇಲ್ಲ. ಆದ್ರೆ ರಾಜಕೀಯದವ್ರನ್ನೇ ಯಾಕೆ ಬೈತೀರಿ? ಹಂಗಿದ್ರೆ ಒಂದ್ ಕೆಲಸ ಮಾಡಿ, ನೀವ್ ಒಂದ್ ದಿವಸ ಬಂದು ಒಂದು ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಒಂದ್ ಕಾರ್ಪೊರೇಟ್ ಆಗಿ, ಆವಾಗ ಇದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಸ್ವಾಮಿ, ನಾಯಕ ಶಿಖಾಮಣಿಗಳೇ, ನಾವು ರಾಜಕೀಯಕ್ಕೆ ಬಂದ ಜಾಗದಲ್ಲಿ ಕೂತ್ಕೊಂಡ್ರು ಕೂತ್ಕೋಬಹುದು. ದಯವಿಟ್ಟು ನೀವು ಬಂದು ನಾಟಕ ಆಡಿರೋ. ನೀವು ಅಸೆಂಬ್ಲಿ ಆಡೋದು ನಾಟಕವೇ, ಪಾರ್ಲಿಮೆಂಟ್ ಅಲ್ಲಿ ಆಡೋದು ನಾಟಕವೇ, ಬೇರೆ ಎಲ್ಲಿ? ಸಾವಿರಾರು ಜನರಿಗೆ ಬಂದು ನಿಂತ್ಕೊಂಡು ನೀವು ನಾಟಕ ಆಡಿ ನೋಡೋಣ ಆಗತ್ತಾ? ಅದು ನಿಮ್ಮ ಕೆಲಸ ನೀವು ಮಾಡ್ತೀರಾ? ನೀವು ನಿಮ್ ಕೆಲಸ ನೀವು ಮಾಡ್ತೀರಿ, ಒಪ್ಕೋತೀನಿ. ಆದ್ರೆ ಸ್ವಾಮಿ ಯಜಮಾನ್ರೆ, ನೀವ್ ಅಂದ್ರಲ್ಲ ರಾಜಕಾರಣಿಗಳ ಮೇಲೆ ನಿಮ್ಗೆ ಏನು ದ್ವೇಷ ಅಂತ, ನಮಗೆ ದೇವರಾಣೆ ದ್ವೇಷ ಇಲ್ಲ ಸ್ವಾಮಿ. ಮತ್ತೆ ಯಾಕೆ ಬೈತೀರಾ? ಯಾಕೆ ಅಂದ್ರೆ ನಮ್ಮ ಮಕ್ಕಳನ್ನ ನಾವು ತಿದ್ದಿದೆ, ಇನ್ಯಾರನ್ನ ತಿದ್ದಬೇಕು? ನೋಡಿ ಸ್ವಾಮಿ, ರಾಜಕಾರಣಿಗಳು ಏನ್ ತಿಳ್ಕೊಂಡಿದ್ದೀರಿ ನಾಯಕರೇ? ಏನು, 5 ವರ್ಷಕ್ಕೊಂದ್ಸಲ ನಾವು ಓಟ್ ಕೊಟ್ಟು ಹುಚ್ಚಿ ಕಳಿಸೋ ನಮ್ಮ ಮಕ್ಕಳೇ ನಮ್ಮ ರಾಜಕಾರಣಿಗಳು. ವೆರಿ ಗುಡ್, ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಿ. ಅದೇ ಮತ್ತೆ, ನಮ್ಮ ಮಕ್ಕಳನ್ನ ನಾವು ತಿದ್ದಿ ಸರಿ ಮಾಡಬೇಕೇ ವಿನಃ ಬೇರೆಯವರು ಬಂದು ನಮ್ಮ ಮಕ್ಕಳನ್ನ ಬೈಯೋ ಹಾಗೆ, ಹೊಡೆಯೋ ಹಾಗೆ, ತಿದ್ದು ಹಾಗೆ ಮಾಡಬಾರ್ದಲ್ವೇ? ಮೇಲಾಗಿ ನೀವು ಚೆನ್ನಾಗಾದ್ರೆ ನಾವು ಚೆನ್ನಾಗಾಗ್ತೀವಿ. ನಮ್ಮಗ ಕೀರ್ತಿಶಾಲಿ ಆದ್ರೆ ನಮ್ಮ ವಂಶ ಕೀರ್ತಿಶಾಲಿ ಆಗುತ್ತೆ ಅನ್ನೋ ಬಯಕೆ ಇರೋಲ್ವೇ? ತಾಯಿ ತಂದೆ ಮಕ್ಕಳನ್ನ ತಿದ್ದೇನೆ, ಗುರು ತಿದ್ದೇನೆ, ಯಾರೋ ತಿದ್ದಕ್ಕೆ ಏನ್ ಚೆನ್ನಾಗಿರುತ್ತೆ? ಆದ್ರಿಂದ ನಿಮ್ಮನ್ನ ನಾವು ನಮ್ಮ ಸ್ವಂತ ಮಕ್ಕಳು ಅಂತ ತಿಳ್ಕೊಂಡಿದ್ದೇವೆ. ಬಹಳ ಸಂತೋಷ. ಈಗ ಇನ್ನೊಂದು ವಿಚಾರ ಕೇಳೋಣ ಅಂತ. ಹೇಳಿ. ಏನು ಅಂದ್ರೆ, ದೇಶದಲ್ಲೇ 108 ಸಮಸ್ಯೆಗಳು ಬರುತ್ತೆ. ಈ ಸಮಸ್ಯೆಗಳನ್ನೆಲ್ಲ ನಾವು ಎದುರಾಕೋ ಟೈಮ್ನಲ್ಲಿ ನೀವು ನಮ್ಮನ್ನ ಬೈತಾ ಇದ್ರೆ ನೆಕ್ಸ್ಟ್ ಎಲೆಕ್ಷನ್ ಗತಿ ಏನು? ನೋಡಿ, ಮೊನ್ನೆ ವೀರಪ್ಪನ ಪ್ರಾಬ್ಲಮ್ ಅಂತ ಜನ ನಮ್ಮನ್ನ ಬೈತಿರ್ತಾರೆ. ಜೊತೆಯಲ್ಲಿ ನೀವು ಸೇರ್ಕೊಂಡ್ಬಿಟ್ರೆ ಸ್ಪಿರಿಟ್ ಜೊತೆಯಲ್ಲಿ ಸೇರ್ಕೊಂಡಂಗೆ ಆಗುತ್ತೆ. ಅದರಿಂದ ನೀವು ಯಾಕೆ ನಮ್ಮನ್ನ ಸಪೋರ್ಟ್ ಮಾಡಬಾರ್ದು ಅಂತ. ನಾನು ನಿಮ್ಗೆ ಹೇಳ್ತಿರೋದು ಏನು ಗೊತ್ತೇ ಸ್ವಾಮಿ, ಆ ವೀರಪ್ಪನ ಹಿಡಿಯೋದಕ್ಕೆ ಇದುವರೆಗೂ ಎಷ್ಟು ಖರ್ಚು ಮಾಡಿದ್ದೀರಿ? 100 ರೂಪಾಯಿ ಖರ್ಚು ಮಾಡಿದ್ದೀವಿ. ನಿಮ್ಮ ಲೆಕ್ಕಾಚಾರದ ಪ್ರಕಾರ ತಗೊಂಡ್ರು 15-18 ವರ್ಷಕ್ಕೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ 300-400 ಕೋಟಿ ಖರ್ಚು ಮಾಡಿದಿರಿ. ಒಬ್ಬನ ಹಿಡಿಯೋದಕ್ಕೆ ಅಷ್ಟು ಖರ್ಚಾಗಿದೆಯೇ? ಅಯ್ಯೋ, ಹಿಡಿಯೋಕಲ್ಲ, ಕಂಡಿಡಿಯಕ್ಕೆ 400 ಕೋಟಿ ಖರ್ಚು ಮಾಡಿದಿರಲ್ಲ, ಅದರ ಬದಲು ಅವನ ಕೈಗೆ 1 ಕೋಟಿ ಕೊಟ್ಬಿಟ್ಟು ಕ್ಯಾಶ್ ನ ಎಲೆಕ್ಷನ್ಗೆ ಟಿಕೆಟ್ ಕೊಡ್ತೀವಿ ಬಾರಯ್ಯ ಅಂದ್ರೆ ಸೀದಾ ಬಂದಿರೋಣ. ಅಲ್ಲ ರೀ, ಈ ದರೋಡೆ ಕೋರ ಕಳ್ಳ ಅವನು ವೀರಪ್ಪ, ಅವನ ಕೈಲಿ ದೇಶ ಕೊಡೋದೆ. ಇವಾಗ ಕೂತಿರೋರು ಯಾರು? 80% ಬೇಡ, 60% ಎಲ್ಲೋ ಇರ್ಬೇಕಾದವ್ರು, ಅಂದ್ರೆ ಕಂಬಿ ಹಿಂದಿರ್ಬೇಕಾದವ್ರು ಬಂದು ಸೀಟಲ್ಲಿ ಕೂತಿದಾರಪ್ಪ. ಅದಕ್ಕಿಂತ ಅವನೇ ಬರ್ಲಿ ಬಿಡಿ, ಅವನ್ನೇ ಮಂತ್ರಿ ಮಾಡಿ, ಅವನ ಕೈಗೆ ಅರಣ್ಯ ಖಾತೆ ಕೊಟ್ಬಿಡಿ. ಹಳ್ಳಿ ಕಡೆ ಅವ್ನ ಗಾದೆ ಇದೆ ಗೊತ್ತಾ ಸ್ವಾಮಿ ನಿಮಗೆ? ಏನದು? ಕಳ್ಳನ ಕೈಲೇ ಬೀಗಿದ ಕೈ ಕೊಟ್ರೆ ತುಂಬಾ ಸೇಫು ಅಂತ. ಅವನ ಕೈಲಿ ಅರಣ್ಯ ಖಾತೆ ಕೊಟ್ರೆ ಆವಾಗ ಆರಾಮಾಗ ಅವನು ಹೇಳಿರೋನು, ಇಂತ ಮರ ಇಷ್ಟೆತ್ರ ಬೆಳೆದ್ರೆ, ಇಷ್ಟು ಗರ್ತ್ ಬೆಳೆದ್ರೆ, ಇಷ್ಟು ರೇಟ್ ಬರುತ್ತೆ, ಇಂತ ಲಾರಿ ಕಳ್ಸಿದ್ರೆ ಸ್ಪಾಟ್ ಮುಟ್ಟುತ್ತೆ ಅಂತ ಅಲ್ವಾ? ಅಲ್ರಿ, ಆದ್ರೆ ಕಾನೂನು ಇದಕ್ಕೆ ಒಪ್ಪೋದಿಲ್ವಲ್ಲ? ಬೇಡ. ಇವಾಗ ಎಷ್ಟು ಜನ ಜೈಲಲ್ಲಿ ಇದ್ದವ್ರು ಎಲೆಕ್ಷನ್ ನಿಂತ್ಕೊಂಡು ಜೈಲಲ್ಲೇ ಕೂತ್ಕೊಂಡು ಗೆದ್ದಿಲ್ಲ? ಇವಾಗ ಒಬ್ಬೊಬ್ರು ತಗೊಳ್ಳಿ 1,000 ಕೋಟಿ ರೂಪಾಯಿನ ತಿಂದಾಕಿರೋ ದಣ ದುಡ್ಡು ತಿಂದಿರೋ, ನೀವೇನ್ ಮಾಡಿದ್ದೀರಿ? ಅಲ್ಲ, ಪಾಸ್ಪೋರ್ಟ್ ಎಲ್ಲ ಕಿತ್ತಿಟ್ಕೊಂಡಿದೀವಲ್ಲ, ಏನ್ ಪ್ರಯೋಜನ? ಅವ್ರು ಇಂಡಿಯಾದಲ್ಲೇ ಹಾಳು ಮಾಡ್ತಿರುವಾಗ ಪಾಸ್ಪೋರ್ಟ್ ಕಿತ್ಕೊಂಡು ಮಾಡ್ತೀನಿ, ಕೊಟ್ಬಿಡಿ, ಬೇರೆ ದೇಶಕ್ಕೆ ಹೋಗಿ ಹಾಳು ಮಾಡ್ಲಿ ಅಂತ ಕಡೆ ನೆಗದು ಬಿದ್ದು. ಅವನು ಇನ್ನೂ ಆಳೋಕೆ ಬಿಟ್ಟಿದ್ದಾರೆ. ಆಳೋಕೆ ಇರ್ಲಿ, ಅವನು ಇವತ್ತು ಆಳ್ತಾನೆ, ನಾಳೆ ಕೇಳ್ತಾನೆ, ಅವನ ಒಳಗಾಕಿದ್ರೆ ಹೆಂಡತಿ ಕರ್ಕೊಂಡು ಮುಖ್ಯಮಂತ್ರಿ ಮಾಡ್ಕೋರಿಸ್ತಾನೆ. ಅಲ್ಲ, ವಿ ಹ್ಯಾವ್ ಮೋರ್ ಪ್ರಾಬ್ಲಮ್ಸ್, ಇದು ಒಂದೇ ಅಲ್ಲ. ನೀವು ಯಾವಾಗಲೂ ನಮ್ಮ ಕಡೆನೆ ಕೈ ತೋರಿಸ್ತಿದ್ದೀರಲ್ಲ, ಈಗ ರೈತರಿಗೆ ಎಷ್ಟೊಂದು ಕಷ್ಟ ಇದೆ, ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ರೆ, ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಸೊ ಯು ಶುಡ್ ಸಪೋರ್ಟ್ ಅಸ್ ಅಲ್ವಾ? ನೋಡಿ, ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಯಾಕೆ ಮಾಡ್ಕೋತಾರೆ ಸ್ವಾಮಿ?
ನೋಡಿ ಅಮೆರಿಕಾದಲ್ಲಿ ಇವತ್ತು ವ್ಯಾಟನ್ ಸೈನ್ ಮಾಡಿಸ್ಕೊತಿರೋ ಜಾತಕ್ಕೆ ಅಲ್ಲಿರೋ 2% ರೈತಾಪಿಜರನ್ನ ಉದ್ಧಾರ ಮಾಡ್ಲಿಕ್ಕಾಗಿ ಅವ್ರು ನಿಮ್ಮನ್ನ ಸೈನ್ ಮಾಡಿಸ್ಕೊತಾ ಇದ್ದಾರೆ. ಅವ್ರು ಸಬ್ಸಿಡಿ ಕೊಡ್ತಾರೆ ಇದ್ದಾರೆ, ನಿಮ್ಮನ್ನ ಸಬ್ಸಿಡಿ ಕೊಡಬೇಡಿ ಅಂತಾರೆ. ಇಂಥ ಪರಿಸ್ಥಿತಿಯಲ್ಲಿ ಒಂದ್ ಕಡೆ ಸರ್ಕಾರ, ಒಂದ್ ಕಡೆ ಪ್ರಕೃತಿ, ಎರಡು ವಿಕೋಪಕ್ಕೆ ಹೋದಾಗ ಸಾಲ ಮಾಡಿದ್ದನ್ನು ತೀರಿಸೋಕಾಗದಿರೋ ಪರಿಸ್ಥಿತಿಯಲ್ಲಿ ಇದ್ದವನ್ನ ಸಾಮಾನು ಹಾಳಾಗಿ ತಂದು ನೀವು ನಿಲ್ಲಿಸಿದಾಗ ಅವನ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೇನು ಮಾಡಬೇಕು ಅಂದ್ರೆ ದೇರ್ ಇಸ್ ಎ ಸೊಲ್ಯೂಷನ್ ಅಂತೀರಾ? ಹೌದು. ಅದಕ್ಕೆ ರಾಜಕೀಯದವ್ರು ಏನ್ರಿ ಮಿಸ್ಟೇಕ್ ಮಾಡೋರೆ? ನೀವೇ ತಾನೇ ಸ್ವಾಮಿ ವ್ಯಾಟಿಗೆ ಸೈನ್ ಮಾಡಕ್ ಹೋಗ್ತಾ ಇರೋರು. ವಿರೋಧ ಪಕ್ಷದವ್ರು ಬರ್ತಾ ಇದಾರೆ ನೋಡಿ, ಅವ್ರನ್ನ ಕೇಳಿ. ಅವ್ರು ಯಾರವರು? ಅವರು ವಿರೋಧ ಪಕ್ಷದ ನಾಯಕರು. ಅವ್ರು ಕೇಂದ್ರದಲ್ಲಿದ್ದಾರೆ, ಇವ್ರು ರಾಜ್ಯದಲ್ಲಿದ್ದಾರೆ. ನಮ್ಮ ಕರ್ನಾಟಕದ ಹಣೆ ಬರಹನೇ ಈಗಾಗೋಗಿದೆ ದೇಶಭಕ್ತರೇ. ಇಲ್ಲಿ ಬಂದ ಪಾರ್ಟಿಗೆ ವಿರುದ್ಧವಾದ್ದು ಅಲ್ಲಿ ಬರುತ್ತೆ. ಆದ್ರೂ ಸಮಗ್ರವಾಗಿ ದೇಶ ಒಂದೇ ತಾನೇ? ಕೇಳಿ ಅವ್ರನ್ನೇ. ಅದೇ ನಾನು ಏನ್ ಹೇಳ್ಬೇಕು ಅಂತಂದ್ರೆ, ಇವತ್ತಿನ ದಿವಸ ಈ ಆಪೋಸಿಷನ್ ಪಾರ್ಟಿ ಅವ್ರು ಏನ್ ಮಾಡ್ತಾ ಇದಾರಲ್ಲ ಅದ್ರ ಬಗ್ಗೆ ಯಾವತ್ತೂ ಹೇಳ್ತಾ ಇದ್ರ. ಆದ್ರೆ ರೂಲಿಂಗ್ ಪಾರ್ಟಿ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ದೇಶನೇ ತಿಂದಾಕ್ತವ್ರಿ. ಅವ್ರನ್ನ ನಾವು ಇಳಿಸ್ಬೇಕು. ಮೊದಲು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಡೋವರೆಗೂ ಏನೂ ಆಗಲ್ಲ. ಅಲ್ಲ, ದೇಶ ಇಲ್ಲಿ ಹತ್ಕೊಂಡು ಉರಿತಾ ಇದೆ. ಇವ್ರು ಮಸಾಲೆ ದೋಸೆ ತಿಂತವ್ರಲ್ಲ, ಅದ್ರ ಬಗ್ಗೆ ಕೇಳಲ್ಲ ನೀವು? ಆಯ್ತು, ಬರ ಬಂದಾಗ ಮುಖ್ಯಮಂತ್ರಿ ಬೆಣ್ಣೆ ದೋಸೆ ತಿಂದ ಅಂತ ಬಾಯಿ ಬಡ್ಕೊಳ್ಳೋ ಜನ ನೀವು. ನಿಮ್ಮನೆ ನೀವು ಬರ ಬಂದಿದೆ ಅಂತ ಯಾವ್ದು ನಿಲ್ಸಿದ್ದೀರಿ? ಸಂಸಾರ ಮಾಡೋದು ನಿಲ್ಸಿದ್ದೀರಾ? ನಿಮ್ಮ ಮಕ್ಕಳು ಸ್ಕೂಲಿಗೆ ಕಳಿಸೋದು ನಿಲ್ಸಿದ್ರ? ಬೇಡ, ಅಸೆಂಬ್ಲಿಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೋತಿರಲ್ಲ, ಆದ್ರೆ ಬ್ಯಾಟ ತಗೊಳ್ಳೋದಾರ ನಿಲ್ಸಿದ್ದೀರಾ ಸ್ವಾಮಿ ನೀವು? ಅದು ನಾವು ಬದುಕೋದು ಹೆಂಗೆ? ಒಳ್ಳೆ ಚೆನ್ನಾಗಂದ್ರಲ್ಲ. ಅಲ್ಲ, ಇವ್ರು ಬದುಕೋಕೋಸ್ಕರವಾಗಿ ರಾಜಕೀಯ ಮಾಡ್ತಾ ಇದಾರೆ ಅಂತ ಬಿಡತ್ತಲ್ಲಪ್ಪ ಅಲ್ಲಿಗೆ. ಒಳ್ಳೆ ಚೆನ್ನಾಗೈತಲ್ಲ, ನಾವು ಸತ್ತೋಗ್ಬಿಟ್ಟು ನಮ್ಮ ಸಮಾಧಿ ಮೇಲೆ ರಾಜಕೀಯ ಮಾಡೋಕ್ಕಾಗುತ್ತಾ? ನೋಡಿ, ರಾಜಕೀಯದವರು ಅಂದ್ರೆ ಅವರು ಊಟ ಮಾಡಬೇಕು, ಅವರು ಓಡಾಡಬೇಕು, ಅವ್ರ ಕಾರಲ್ಲಿ ಓಡಾಡಬೇಕು. ನಿಂತ್ಕೊಂಡು ಹೇಳ್ಬಿಡ್ತೀರಾ? ಅದಪ್ಪ, ಸಿಗ್ನಲ್ ಎಲ್ಲ ಬ್ರೇಕ್ ಹಾಕಿದ್ದಾರೆ, ರಾಜಕೀಯದವ್ರು ಓಡಾಡ್ತಾವ್ನೆ, ಮಿನಿಸ್ಟರ್ ಓಡಾಡ್ತಾವ್ನೆ ಅಂದ್ಬಿಟ್ಟು ರೋಡ್ ಎಲ್ಲ ಜಾಮ್ ಮಾಡಿದಿರಂತ. ಯಾವನವ್ರು ಬಂದೂಕದಲ್ಲಿ ಓಡಿದ್ಬಿಟ್ರೆ ನಮಗೆ? ಯಾಕೆಂದ್ರೆ ಸ್ವಾಮಿ, ಅವರ ದೇಶದಲ್ಲಿ ಅವರ ದೇಹಕ್ಕೆ ಭದ್ರತೆ ಇಲ್ಲ. ಭಾರತದಿಂದ ಹೊರಗಡೆ ಹೋಗಿರೋ ದುಡ್ಡು ಎಷ್ಟು ಗೊತ್ತೇ ದೇಶಭಕ್ತರೇ? ಎಷ್ಟು ಅಂತೀರಾ? 56 ವರ್ಷಕ್ಕೆ ಈ ನಮ್ಮ ದೇಶದ ದೇಶಭಕ್ತರು ಲಂಚಕೋರರು ಸಾಗಿಸಿರೋ ದುಡ್ಡು ವಿದೇಶಕ್ಕೆ, ಆ ಬ್ಯಾಂಕಲ್ಲಿ ಇಟ್ಟಿರೋ ದುಡ್ಡು 40 ಲಕ್ಷ ಕೋಟಿ ರೂಪಾಯಿ. ಒಳ್ಳೆ ಚೆನ್ನಾಗೈತಲ್ಲ, ನಾವೇನು ತಗೊಂಡೋಗ್ತೀವೇನ್ರಿ ಸತ್ತೋದಾಗ? ನೆಕ್ಸ್ಟ್ ಎಲೆಕ್ಷನ್ ವಾಪಸ್ ತಂದು ಕೊಡ್ತೀವಿ, ಇಲ್ಲೇ ಖರ್ಚು ಮಾಡ್ತೀವಿ, ಕಂಬಳಿ ಕೊಡಿಸ್ತೀವಿ, ಗುಂಡು ಕೊಡಿಸ್ಬೇಕು, ಜೀಪಲ್ಲಿ ಓಡಾಡಬೇಕು, ವಾಲ್ ಪೋಸ್ಟ್ ಹಚ್ಚಬೇಕು, ಕಟ್ಬಿಟ್ ನಿಲ್ಲಿಸ್ಬೇಕು, ಇದಕ್ಕೆಲ್ಲ ದುಡ್ಡು ನಮ್ಮ ತಾತ ಕೊಡ್ತಾನೆ, ತಿರ್ಗಿ ಹೋಗಿ ತಗೊಂಡ್ಬರ್ಬೇಕು, ಮತ್ತೆ ತಿರ್ಗಿ ತಗೊಂಡೋಗಿಡಬೇಕು, ಇಷ್ಟೇ ಮಾಡ್ತಿರೋದು. ಅಂದ್ರೆ ದೇಶಭಕ್ತರೇ, ಬ್ರಿಟಿಷ್ ಅವ್ರ ಕಾಲಕ್ಕೂ ಇವ್ರ ಕಾಲಕ್ಕೂ ವ್ಯತ್ಯಾಸ ಅರ್ಥವಾಯ್ತಾ ನಿಮಗೆ? ಏನು? ಬ್ರಿಟಿಷ್ ಅವ್ರ ಕಾಲದಲ್ಲಿ ಬ್ರಿಟಿಷರು ಒಬ್ಬರು ದೇಶ ಲೂಟಿ ಮಾಡಿ ಅವ್ರ ದೇಶಕ್ಕೆ ಸಾಗಿಸ್ತಾ ಇದ್ರು. ಈಗ ನಿಮ್ಮ ಅನುಯಾಯಿಗಳು ಮಾಡ್ತಿರೋದು ಏನು ಅಂದ್ರೆ, ಅವ್ರು ಒಬ್ಬರು ಸಾಗಿಸ್ತಾ ಇದ್ರ 100 ಪಟ್ಟಷ್ಟು ಇವರು ಇಲ್ಲಿಂದ ಸಾಗಿಸಿ ತಿರ್ಗಿ ಅಲ್ಲೇ ಇಡ್ತಾ ಇದ್ದಾರೆ. ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರಲ್ಲ ನೀವು, ಏನ್ ಹುಡುಗಾಟ ಅನ್ಕೊಂಡಿದ್ದೀರಾ? ದೇಶನ ನಾವು ಮುಂದುವರ್ಸಿಲ್ವೇನ್ರಿ? ಏನ್ ಹಂಗೆ ಬಿಟ್ಟಿದೀವಿ ಹಳೆ ಕಾಲದ ಬಿಲ್ಡಿಂಗ್ ಅನ್ನ ನೋಡಿ, ಎಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದಿದೆ. ದೊಡ್ಡ ದೊಡ್ಡವ್ರನ್ನ ಕರ್ಕೊಂಬಂದ ಜಾಗ ಕೊಟ್ಟಿಲ್ವಾ? ಜಪಾನ್ನವ್ರಿಗೆ ಜಾಗ ಕೊಟ್ಟಿದ್ದೀವಿ, ಜರ್ಮನಿರವ್ರಿಗೆ ಜಾಗ ಕೊಟ್ಟಿದ್ದೀವಿ, ಅಮೆರಿಕಾದವ್ರಿಗೆ ಜಾಗ ಕೊಟ್ಟಿದ್ದೀವಿ. ಇವರಿಗೆಲ್ಲ ಜಾಗ ಕೊಟ್ಟು ದೊಡ್ಡ ದೊಡ್ಡ ಕಂಪನಿ ಮಾಡಿದ್ದೀವಿ. ಕೆಲಸ ಇಲ್ಲ, ಕೆಲಸ ಇಲ್ಲ, ಕೆಲಸ ಇಲ್ಲ ನೀವು. ಅವ್ರಿಗೆಲ್ಲ ಕೆಲಸ ಕೊಟ್ಟಿದ್ದೀವಿ, ಎಲ್ಲರೂ ಆರಾಮಾಗಿ ಓಡಾಡ್ತಾವ್ರಿ. ದೊಡ್ಡ ದೊಡ್ಡ ರೋಡ್ ಮಾಡಿದ್ದೀವಿ, ಎಷ್ಟು ಚೆನ್ನಾಗಿ ಬಿಲ್ಡಿಂಗ್ ಗಳು ಕಟ್ಸಿದ್ದೀವಿ. ಇಂಥ ಬಿಲ್ಡಿಂಗ್ ಗಳನ್ನ ನೋಡಕಂತಿದ್ದ? ರೈತರ ಆತ್ಮಹತ್ಯೆ ಮಾಡ್ಕೊತಾ ಇದಾರಲ್ಲ. ನಮ್ಮದು 80% ರೈತಾಪಿ ಜನಗಳದ್ದು ದೇಶ. ಇಲ್ಲಿ ಅವ್ರಿಗೆ ಪ್ರಾಮುಖ್ಯತೆ ಕೊಡದೆ ನೀವು ಕಟ್ಸಿರೋ ಬಿಲ್ಡಿಂಗ್ ಯಾರಿಗೋಸ್ಕರ ಕಟ್ಟಿಸ್ಕೊಂಡಿದ್ದೀರಿ? ಅಲ್ಲ, ಇದನ್ನೆಲ್ಲ ಕೇಳೋ ಪಕ್ಷದವ್ರಾಗ್ಲಿ ಆಳೋ ಪಕ್ಷದವ್ರಾಗ್ಲಿ ಪಾರ್ಲಿಮೆಂಟು ಅಸೆಂಬ್ಲಿಲಿ ಮಾತಾಡೋಕಾಗಲ್ವೇ? ಮಾತಾಡ್ತಾರೆ. ಏನ್ ಮಾತಾಡ್ತಾರೆ? ನೀವು ತಿಂದಿದ್ದೀರಲ್ಲ ನಮಗೆ ಬಿಡಿ, ನಾವಷ್ಟು ತಿಂತೀವಿ ಅಂತ ಮಾತಾಡ್ತಾರೆ. ಅಲ್ಲಪ್ಪ, ಇದನ್ನ ಅಸೆಂಬ್ಲಿಲಿ ಇದನ್ನ ಮಾತಾಡ್ತಾರಿಯೇ? ಹೌದು ಸ್ವಾಮಿ, ಮೊನ್ನೆ ದಿನ ಪಾರ್ಲಿಮೆಂಟ್ ಅಲ್ಲಿ 12 ದಿನ ಯಾವುದೋ ಒಂದು telka.com ವಿಚಾರದಲ್ಲಿ 12 ದಿನ ಪಾರ್ಲಿಮೆಂಟ್ ಅನ್ನ ಸ್ಥಗಿತ ಮಾಡಿದ್ರು ಕೆಲಸನ. ಎಷ್ಟು ಹಣ ಖರ್ಚಾಗಿದೆ? 1 ನಿಮಿಷಕ್ಕೆ ತೆರಿಗೆದಾರರ ಹಣ ಪಾರ್ಲಿಮೆಂಟ್ ನಡೆದ್ರೆ ಖರ್ಚಾಗೋದು ಎಷ್ಟು ಗೊತ್ತಾ ದೇಶಭಕ್ತರೇ? ಇವತ್ತು ಹೆಚ್ಚು ಕಮ್ಮಿ 1 ನಿಮಿಷಕ್ಕೆ 1 ಕೋಟಿ ರೂಪಾಯಿ, 1 ಗಂಟೆಗೆ 60 ಕೋಟಿ ರೂಪಾಯಿ. ಇವರು 12 ದಿನ ನಡೆಸಿದ್ದಾರೆ. 1 ದಿನಕ್ಕೆ 10 ಗಂಟೆ ಪ್ರಕಾರ ಲೆಕ್ಕ ತಗೊಂಡ್ರು 120 x 60, ಇಷ್ಟು ಕೋಟಿ ಖರ್ಚು ಮಾಡಿರೋದು ಯಾಕೆ? 3 ಲಕ್ಷ ರೂಪಾಯಿ ಲೆಕ್ಕ ಕೇಳಕ್ಕೆ. ಚೆನ್ನಾಗೈತಲ್ಲ, ಇಲ್ದೇ ಇರೋ ವಿಷಯ ಹಿಡ್ಕೊಂಡು ಹೋಗ್ತಿದ್ರ? ನಾವು ದೇಶಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ವಿ. ವಿರೋಧ ಪಕ್ಷದಾಗ್ಲಿ ಆಳೋ ಪಕ್ಷದಲ್ಲಾಗ್ಲಿ, ನಾವು ಅಲ್ಲಿ ಹೋದ್ರೆ ಅವ್ರು ಇಲ್ಲಿ ಬರ್ತಾರೆ, ಇಲ್ಲಿ ಹೋದ್ರೆ ಅಲ್ಲಿ ಬರ್ತಾರೆ. ನಾವು ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ನಾವು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ತೋರಿಸಿಲ್ವ? ಮೊನ್ನೆ ನಾವು ಮಾಡಿದೀವಿ ಒಬ್ಬ ಪಾದಯಾತ್ರೆ. ಹೌದು, ಶ್ರೀ ಪಾದಯಾತ್ರೆ ಮಾಡಿದಾರೆ ಸ್ವಾಮಿ ಅವರು. ಅಲ್ಲಪ್ಪ, ಪಾದಯಾತ್ರೆ ಮಾಡೋದು ಒಳ್ಳೇದಲ್ವೇ? ಅದಕ್ಕೆ ಯಾತಕ್ಕೆ ಬೈತಿದ್ದೀರಿ ನೀವು? ಯಾರು ಬೇಡ ಅಂತಾರೆ ಸ್ವಾಮಿ, ಪಾದಯಾತ್ರೆ ಮಾಡಲಿ. ಆದ್ರೆ ಇವ್ರು ಪಾದಯಾತ್ರೆ ಮಾಡಿದ್ದು ಯಾಕೆ ಗೊತ್ತಾ? ಇವರ ರಾಜಕೀಯದ ಒಂದು ಮೇಲ್ಬೆ ತೋರಿಸ್ಕೊಳಕ್ಕೆ, ಮುಂದಿನ ಎಲೆಕ್ಷನ್ ಓಟ್ ಜಾಸ್ತಿ ಹಾಕಿಸ್ಕೊಳಕ್ಕೆ, ಅಷ್ಟೇ ಇವ್ರ ಪಾದಯಾತ್ರೆ. ಏನ್ ಮಾಡ ಲಾಸ್ ಆಗ್ಬಿಡ್ತು ನಾವು ಪಾದಯಾತ್ರೆ ಮಾಡಿದ್ದು? ಏನಾಯ್ತಾ, ನಿಮ್ ಹಿಂದೆ ಮುಂದೆ ಎಷ್ಟು ಕಾರ್ ಹೋಯ್ತು, ನಿಮ್ ಸೆಕ್ಯೂರಿಟಿ ಎಷ್ಟು, ಪೆಟ್ರೋಲ್ ಎಷ್ಟು ಖರ್ಚಾಯ್ತು? ದೇಶಭಕ್ತರೇ, ಇವತ್ತು ಒಬ್ಬ ಮಂತ್ರಿ ಕಾರ್ ಹೋದ್ರೆ
ಪ್ರಮಾಣವಾಗಿ ಹೇಳ್ತೀನಿ, ಅದ್ರ ಹಿಂದೆ ಅದ್ರ ಮುಂದೆ ಖರ್ಚಾಗೋ ಪೆಟ್ರೋಲ್ ಎಷ್ಟು ಗೊತ್ತೆ? ಎಷ್ಟು ಅಂತೀರಾ? ಒಂದು 10 ಕಾರ್ ಮುಂದೆ, ಒಂದು 10 ಕಾರ್ ಹಿಂದೆ. ಈ ಕಾರ್ ಪೆಟ್ರೋಲು ಡೀಸೆಲು ಲೆಕ್ಕ ಹಾಕಿ ಒಂದೊಂದನೇ ಡೀಸೆಲ್ ಉಳಿಸಿ ನಮ್ಗೆ ಹೇಳ್ತಾರೆ. ಇವ್ರು ಬರ ನೋಡ್ಕೊಂಬರೋಕೆ ಆಕಾಶಕ್ಕೆ ಹಾರ್ತಾರೆ ಹೆಲಿಕಾಪ್ಟರ್. ಹೆಲಿಕಾಪ್ಟರ್ ಅಲ್ಲಿ ಮೇಲ್ ಹೋಗಿ ಬರ ನೋಡ್ತಾರೆ. ಹೌದು, ಮೇಲ್ ಕೂತ್ಕೊಂಡು ಬಗ್ಗೆ ಬಿಡ್ತಾರೆ. ಈ ಮುಂಡೆ ಬೇಕೆಲ್ಲ ಇಷ್ಟಿಷ್ಟು ಕಾಣುತ್ತೆ. ಇವ್ರು ಇಲ್ಲಿ ಓಡಾಡಿದ್ರೆ ಏನು ಗೊತ್ತಾಗಲ್ಲ, ಅಲ್ಲಿ ಹೋಗಿ ಬಗ್ಗೆ ನೋಡ್ತಾರೆ. ಅದ್ರ ಬದಲು ಆ ಪೆಟ್ರೋಲ್ ದುಡ್ಡನ್ನೇ ಹಂಚಿಬಿಡ್ಲಿ. ಇವತ್ತು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡು ರೈತರು ಬದುಕೋತಿದ್ರು. ಒಳ್ಳೆ ಚೆನ್ನಾಗೈತೆ, ನಾವೇನು ಮಾಡೇ ಇಲ್ಲಂತಿರಲಿಲ್ಲ. ನೀವು ಏನು ಹುಡುಗಟ್ಟನ ನಮ್ಮ ಸರ್ಕಾರ ನಡೆಯುವಾಗ ನಾವೇನೇನು ಮಾಡಿದ್ವಿ ಗೊತ್ತಾ? ನಾವು ಬಡ ಮಕ್ಕಳಿಗೆಲ್ಲ ಊಟ ಹಾಕಿಲ್ವ? ನಾವು ಇವ್ರ ಮಧ್ಯಾಹ್ನ ಊಟ ಹಾಕ್ತಾರೆ ಸ್ವಾಮಿ ಮಕ್ಕಳಿಗೆ. ಬಹಳ ಬಹಳ ಒಳ್ಳೇದಪ್ಪ. ಏನು ಮೆಚ್ಚಿಬಿಟ್ರಿ ಸ್ವಾಮಿ ನೀವು? ಏನ್ ಧರ್ಮಚಂದ್ರದ ಊಟ ಅನ್ಕಂಡ್ರ ಅದು ಅಲ್ವೆ? ಮತ್ತೆ ಅಲ್ಲ ಸ್ವಾಮಿ, ಒಂದು ಲಾಟ್ರಿ ಆಡಿದ ದುಡ್ಡಲ್ಲಿ ಇವ್ರ ಮಧ್ಯಾಹ್ನದ ಊಟ ಹಾಕ್ತಾರೆ. ಲಾಟ್ರಿ ದುಡ್ಡಲ್ಲಿ ಊಟ, ರೇಸು ಹೆಂಡ ಮಾರಿದ ದುಡ್ಡಲ್ಲಿ ಪಾಠ, ಇನ್ನೇನಿದ್ರು ಹೆಣ್ಮಕ್ಳನ್ನ ಮಾರಿದ ದುಡ್ಡಲ್ಲಿ ಇವರು ಸರ್ಕಾರಿ ನೌಕರ ಸಂಬಳ ಕೊಟ್ರೆ ಸಾರ್ಥಕವಾಯ್ತು ನೋಡಿ. ಏನು ಅಂತ ಮಾತಾಡ್ತೀರಾ ನೀವು? ರೂಲ್ಸ್ ರೆಗ್ಯುಲೇಷನ್ಸ್ ನಾವೇ ಮಾಡಿಟ್ಟಿದ್ದೀವಿ. ಇದಕ್ಕೆ ಏನಿದೆ ಅಂದ್ರೆ ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳೆಲ್ಲ ಮಾಡ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ನಮ್ಮ ಮುಖದ ಮೇಲೆ ಒರೆಸ್ಬಿಡ್ತಾರೆ. IAS-ನವರು, IPS-ನವರು, ಆಮೇಲೆ KS-ನವರು, ಇವ್ರನ್ನೆಲ್ಲ ಕೇಳಕ್ಕಾಗಲ್ಲ. ಮಾತಿದ್ರೆ ರಾಜಕೀಯದವರು ರಾಜಕೀಯದವರು ಅಂತ ನಮ್ಮನ್ನ ಬೈತಿರಲ್ಲ, ಅವ್ರನ್ನು ಕೇಳಿ ನೋಡಿ, ಅವ್ರೇನ್ ತಪ್ಪು ಮಾಡೋದಿಲ್ವಾ? ನಾನು ಬೈಯೋಕ್ ಶುರು ಮಾಡಿದರೆ, ಅರ್ಥಾತ್ ಟೀಕೆ ಮಾಡೋಕ್ಕೆ ಶುರು ಮಾಡಿದರೆ, ಅರ್ಥಾತ್ ವ್ಯಾಖ್ಯಾನ ಮಾಡೋಕ್ಕೆ ಶುರು ಮಾಡಿದರೆ, ನಮಗೆ ರಾಜಕಾರಣಿಗಳು ಒಂದೇ, IAS-IPS ಅಧಿಕಾರಿಗಳು ಒಂದೇ. ಒಬ್ಬ IAS-IPS ಅಧಿಕಾರಿ ಕೂಡ ಯಾವ ಕಾರಣಕ್ಕೂ ತಾನು ಲಂಚ ಕೈಯೊಡ್ಡದೇ ಇರತಕ್ಕಂಥ ಒಂದು ಆಡಳಿತ ನಾನು ನೋಡಿದ್ದೀನಿ. ಅವರು ಇವತ್ತಿನ ದಿವಸ ಆ ಮಟ್ಟದಿಂದ ಈ ಮಟ್ಟಕ್ಕೆ ಇಳಿದ್ದಾರೆ ಅಂದರೆ ಕಾರಣ ಯಾರು? ಅವರ ಆತ್ಮಸಂಶೋಧನೆ ಮಾಡಿಕೊಳ್ಳಿ. ಈಗ ಇವರೇ ಮಾಡಿದರು, ಒಂದು ಕೇಸ್ ತಗೊಂಡ್ರು. ಯೋ ಇದು ನೋಡ್ಯ, ಇದರಲ್ಲಿ ಒಂದು 2 ಕೋಟಿ ಬರೋಂಗೆ ಮಾಡಯ್ಯ ಅಂತ ಇವರು ಅವ್ರಿಗಂದರು. ಅವ್ರು ಇಲ್ಲ ಸ್ವಾಮಿ, ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇವರೇ ಮಾಡಿದ್ರೆ, ಏ ನಂಗೆ ಗೊತ್ತು ಕಣಯ್ಯ, ಏನಾದ್ರು ಒಂದು ಕೊಕ್ಕೆ ಮಡಗಯ್ಯ ಮಾಡಯ್ಯ ಅಂದರು. ಏನಿಲ್ಲ, ಮಾತು ಕೇಳೋದ್ರೆ ಟ್ರಾನ್ಸ್ಫರ್ ಮಾಡ್ತೀವಿ ಅಷ್ಟೇ. ಆಯ್ತಾ, ಅವರೇ ಮಾಡ್ದ, ನಾನಿಡೋ ಕೊಕ್ಕೆಯಿಂದ ಈ ಮಂತ್ರಿ 2 ಕೋಟಿ ದುಡ್ಕೊಂಡ ಅಂದಮೇಲೆ ಮುಂದಿನ ಕೇಸ್ನಲ್ಲಿ ಇನ್ನೊಂದು ಫೈಲಲ್ಲಿ ನಾನು 2.5 ಕೋಟಿ ತೊಗೊಂಡು ಇವ್ರಿಗೆ 1.5 ಕೋಟಿ ಕೊಟ್ಟು ನಾನು ಯಾಕೆ ಒಂದು ಇಟ್ಕೋಬಾರ್ದು ಅಂತ ಲೆಕ್ಕ ಹಾಕ್ಕೊಂಡ. ಇನ್ನು IPS ಅಧಿಕಾರಿಗಳು, ಒಬ್ಬ ಸರ್ಕಾರಿ ಇನ್ಸ್ಪೆಕ್ಟ್ರು, ಒಬ್ಬ IPS ಅಧಿಕಾರಿ ಬೈದಲ್ಲಿ ನಿಂತ್ಕೊಂಡು ಕಲ್ಲು ಹೊಡಿಸ್ಕೊತಾರಲ್ಲ, ಅವ್ರಿಗೆ ಕೊಡೋ ಶಿಕ್ಷೆ ಏನು ಇವ್ರಿಗೆ? ಇವರು ಹೇಳ್ದ ಕೇಳದೆ ಹೋದ್ರೆ, ಇವಾಗ ಅವರೇ ಹೇಳಿದ್ರಲ್ಲ ನಾಯಕರು, ಟ್ರಾನ್ಸ್ಫರ್. ಮತ್ತೆ ಅಲ್ಲ, ಒಂದರ ಕಡಿವಾಣ ನಮ್ಮ ಕೈಯಲ್ಲಿ ಇರ್ಬೇಕಲ್ಲ, ಆನೆಗೇನೆ ಅಂಕುಶ ಇದೆ, ಮನುಷ್ಯನಿಗೆ ಯಾವುದೂ ಇಲ್ವ, ಅದಕ್ಕೆ ಇಟ್ಕೊಂಡಿದೀವಪ್ಪ. ಈ ನನ್ನ ಮಕ್ಕಳಿದ್ದಾರ ರಾಜಕಾರಣಿಗಳು, ಇವ್ರಿಗೆ ಟ್ರಾನ್ಸ್ಫರೇ ಇಲ್ಲ. ಒಳ್ಳೆ ಚೆನ್ನಾಗಿತ್ತಲ್ಲ, ನಾವು ಗೆದ್ದಿರೋದು ಜನಸೇವೆಗೆ. ಯಾವ ಏರಿಯಲ್ಲಿ ಗೆದ್ದಿದ್ದೀವಿ ಅಲ್ಲಿ ಎಷ್ಟೊಂದು ದುಡ್ಡು ಸುರಿದಿರ್ತೀವಿ, ಮತ್ತೆ ವಾಪಸ್ ತಗೊಳಕ್ಕೆ ಅಲ್ಲೇ ಇರ್ಬೇಕಲ್ಲ, ಎಲ್ಲರೂ ಕಳಿಸ್ಬಿಟ್ರೆ. ಅದಕ್ಕೆ ನಾನು ಇವಾಗ ಇವ್ರಿಗೆ ಹೇಳೋದೇನು ಗೊತ್ತಾ ಸ್ವಾಮಿ? ಇವರಿಗೆ ಟ್ರಾನ್ಸ್ಫರ್ ಇಲ್ಲ ರಾಜಕಾರಣಿಗಳಿಗೆ, ಇವರಿಗೆ ರಿಟೈರ್ಮೆಂಟ್ ಇಲ್ಲ, ಏಜ್ ಲಿಮಿಟ್ ಇಲ್ಲ. ಇವರುಗಳಿಗೆ ಏನಿದ್ರು ಸಾಯೋವರೆಗೂ ಕೂತಿರೋದೇ ಕೆಲಸ. ಹೋಗ್ಲಿ, ಬೇಗ ಸಾಯ್ತಾರ ನನ್ನ ಮಕ್ಕಳು, ಸಾಯಲ್ಲ, ನಾವು ಗುಂಡೊಡ್ದೆ ಸಾಯಿಸ್ಬೇಕು ಇವ್ರನ್ನ. ಇಂಥ ಪರಿಸ್ಥಿತಿಯಲ್ಲಿರೋ ಇವರಿಗೆ ಟ್ರಾನ್ಸ್ಫರ್ ಇಡಿ. ಮಂಡ್ಯದಲ್ಲಿ ಗೆದ್ದೋನ್ನ ತಮಿಳ್ನಾಡಿಗೆ ಹಾಕಿ, ತಮಿಳ್ನಾಡಲ್ಲಿ ಗೆದ್ದೋನ್ನ ಮಂಡ್ಯಕ್ಕೆ ಹಾಕಿ. ಆವಾಗ ಕಾವೇರಿ ನೀರಿನ ಸಮಸ್ಯೆ ಬಗ್ಗೆ ಮಂಡ್ಯದವನು ಅಲ್ಲಿಗೆ ಹೋದಾಗ ಅವ್ರಿಗೆ ಹೇಳ್ತಾನೆ, ಇಲ್ಲಪ್ಪ ಹೀಗೆ ತೊಂದರೆ ಇದೆ, ಅಲ್ಲಿ ರೈತರಿಗೆ ಕಷ್ಟ ಇದೆ ಅಂತ. ಅಲ್ಲಿ ಅವನು ಇಲ್ಲಿಗೆ ಬಂದಾಗ ಮಂಡಿ ಜನಕ್ಕೆ ಹೇಳ್ತಾನೆ, ಇಲ್ಲಪ್ಪ ನಾನು ಅಲ್ಲಿ ನೋಡ್ಕೊಂಬಂದಿದ್ದೀನಿ, ಅಪ್ಪಡಿ ಇಲ್ಲೇ ಇಪ್ಪಡಿ ಇಲ್ಲೇ ಹಂಗೂ ಕೂಡ ತಣ್ಣಿ ವೇಣು ಹಾಗೆ ಇವನು ಹೇಳ್ತಾನೆ. ಅಂದರೆ ಉಭಯ ತಾಬಿ ರಾಷ್ಟ್ರೀಯ ಸಮಸ್ಯೆಗಳಿಗೆ ಬೆಳಕು ಚೆಲ್ಲಬೇಕಾದ್ರೆ ರಾಜಕಾರಣಿಗಳ ಟ್ರಾನ್ಸ್ಫರ್ ಬಹಳ ಮುಖ್ಯ. ಎರಡನೇದು, ಇವರಿಗೆ ಮೊದಲು ವಯಸ್ಸು ನಿಗದಿ ಮಾಡಿ ಸ್ವಾಮಿ. ಸಾಯೋವರೆಗೂ ಕೂತಿರೋದೆ, ಪ್ರಧಾನಮಂತ್ರಿ ಆಗಿ ಅವರ ಅಕಸ್ಮಾತ್ ಅಲ್ಲಿಂದ ಇಳಿದ್ರೆ ಇಲ್ಲಿ ಪಂಚಾಯತಿ ಬೋರ್ಡ್ ಎಲೆಕ್ಷನ್ ನಿಂತ್ಕೋತೀರಿ. ಒಳ್ಳೆ ಚೆನ್ನಾಗೈತಲ್ಲ, ಅಲ್ಲ ನಾವು ಓದೋದಕ್ಕೆ ಒಂದು ಟೈಮ್ ಬೇಕು, ಅದಾದ್ಮೇಲೆ ಜನಗಳನ್ನೆಲ್ಲ ನೋಡ್ಕೋಬೇಕು, ಜನಗಳ ಮನಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಬೇಕು, ಎಲ್ಲಿ ಏನೇನು ಕೊಡಬೇಕು ಇದೆಲ್ಲ ಕೊಡೋಷ್ಟರಲ್ಲಿ ನಮ್ಗೆ ಹೆಚ್ಚು ಕಮ್ಮಿ 30-35 ವರ್ಷ ಆಗೋಗುತ್ತೆ. ಅದಾದ್ಮೇಲೆ ದೊಡ್ಡವ್ರಿಗೆ ಹೋಗ್ಬಿಟ್ಟು ಪಾದಕ್ಕಿಡೋದನ್ನಿಟ್ಟು, ಚಿಕ್ಕವ್ರಿಗೆ ಹೋಗ್ಬಿಟ್ಟು ಅವ್ರ ಪಾದಕ್ಕಿಟ್ಟು, ಇದೆಲ್ಲ ಆಗೋಕೆ ಇನ್ನೊಂದು 10 ವರ್ಷ ಆಯ್ತಿದೆ. ಅಷ್ಟರಲ್ಲಿ ಒಂದು 2 ಸತಿ ಸೋತು, 3 ಸತಿ ಸೋತು, 4 ಸತಿ ಗೆಲ್ಲೋಷ್ಟರಲ್ಲಿ ನಮ್ಗೆ 55 ಆಗುತ್ತೆ. ರಿಟೈರ್ ಮಾಡಿಬಿಟ್ರೆ ನಾವು ಹಾಕಿರೋ ದುಡ್ಡೆಲ್ಲ ಎಲ್ಲಿ ಹೋಗ್ಬೇಕು? ನೋಡಿದ್ರ ಸ್ವಾಮಿ, ಅಂದ್ರೆ ಏನಾಯ್ತು, ರಾಜಕೀಯ ಅನ್ನೋದು ಇವತ್ತಿನ ದಿವಸ ಇವರಿಗೆ ಒಂದು ಇಂಡಸ್ಟ್ರಿ ಬಿಸ್ನೆಸ್ ಆಗಿಬಿಟ್ಟಿದೆ. ಹಿಂದೆ ಒಂದು ಮಾತಿತ್ತು, ದಿ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರಲ್ ಈಸ್ ಪಾಲಿಟಿಕ್ಸ್ ಅಂತ. ಇವತ್ತು ಹೇಳ್ತೇನೆ ಕೇಳಿ, ದಿ ಫಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರಲ್ ಈಸ್ ಪಾಲಿಟಿಕ್ಸ್. ಒಳ್ಳೆ ಚೆನ್ನಾಗೈತಲ್ಲ, ಏನ್ ಹೇಳ್ತಾ ಇದಾರೆ ನೋಡಿ ಇವರು. ಹೌದಪ್ಪ, ನೀವು ಯುವಜನಾಂಗ ತಯಾರು ಮಾಡೋದು ಬೇಡವೇ? ಯುವಜನಾಂಗ ಒಳ್ಳೆ ಚೆನ್ನಾಗೈತಲ್ಲ, ಯುವಜನಾಂಗ ಅಂತ, ಯುವಜನಾಂಗ ಯುವಜನಾಂಗ ಏನಾದ್ರು ತಯಾರು ಮಾಡಿಬಿಟ್ರೆ ಅವರಷ್ಟೇ ಬಂದೂಕ ತಗೊಂಡು ನಮ್ಮನ್ನು ಶೂಟ್ ಮಾಡಿಬಿಡ್ತಾರೆ. ಇದಾದ್ಮೇಲೆ ನಾವು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದ್ಕೊಳ್ಳಿ, ಮೈಗೋ ಕೈಗೋ, ನಾವು ದುಡ್ಡಿರೋ ದೇಶಕ್ಕಲ್ವಾ, ಅದಕ್ಕೆ ದೇಶದ ದುಡ್ಡಲ್ಲಿ ಫಾರಿನ್ಗೆ ಹೋಗ್ತೀವಿ, ಅದೇನು ತಪ್ಪು? ಈ ನೋಡಿ, ಇವ್ರ ಪೈಲ್ಸ್ ಆಪರೇಷನ್ಗೂ ಇವ್ರು ಅಮೆರಿಕ ಹಾಕೋದು, ಇವ್ರಿಗೆ ಗೊತ್ತಿಲ್ಲ. ಅಮೆರಿಕಾದಲ್ಲಿರ್ತಕ್ಕಂಥವ್ರು ಕನ್ನಡದ, ಆ ಭಾರತದ ಕನ್ನಡದ ಡಾಕ್ಟರ್ಗಳೇ, ಇವ್ರಿಗೆ ಅಲ್ಲ ಆಪರೇಷನ್ ಮಾಡೋರು ಅವರೇ. ಆದರೆ ಇವರಿಗೆ ಇಲ್ಲಿ ಡಾಕ್ಟರ್ ಬೇಡ, ಎಲ್ಲ ಫಾರಿನೇ ಬೇಕು ಇವರಿಗೆ.
ಇವರಿಗೆ ಡಾಕ್ಟರ್ ಫಾರಿನ್ ರೋಗಾನು ಫಾರಿನ್. ಸರ್ಕಾರ ದುಡ್ಡು ಕೊಡ್ತದಪ್ಪ, ನಾವೇನ್ ಮಾಡ್ಲಿ ನೋಡಿದ್ರ? ಸರ್ಕಾರ ದುಡ್ಡು ಅಂದ್ರೆ ಇವರಿಗೆ ಬೀದಿ ಮಣ್ಣಿದ್ದಾಗೆ ಯಾರು ಬೇಕಾದ್ರೂ ಬಾಯಿಗೆ ಹಾಕ್ತಾರೆ. ನಮ್ಮನ್ನ ದೂರದಿಂದ ನಿಂತ್ಕೊಂಡು ಬಾಂಬ್ ಹಾಕೊಂಡು ಒಪ್ಕೊಂಡು ಸಾಯಿಸ್ಬಿಟ್ಟವ್ರಲ್ಲ, ಎಷ್ಟು ಜನ ರಾಜಕೀಯದ ಸಾಯಿಸವ್ರೆ? ಯಾರು ಸಾಯಿಸ್ತಾರೆ ಸ್ವಾಮಿ ನಿಮ್ಮನ್ನ? ನಿಮ್ಮ ಹತ್ರ ಯಾರು ತಿಂದಿರ್ತಾರೆ ತಿರ್ಗಾ ಅವ್ರಿಗೆ ಯಾವಾಗ ಕೊಡೋದಿಲ್ಲ ನೀವು, ಅವರೇ ನಿಮ್ಮನ್ನು ಸಾಯಿಸೋದು. ಲೆಕ್ಕ ಹಾಕಿ ಹಿಂದೆ ಮಹಾತ್ಮ ಗಾಂಧಿ ಅವರ ಕಾಲದಲ್ಲಿ ಅವರಿಗೆ ಒಂದು ಸೆಕ್ಯೂರಿಟಿ ಕೊಡ್ತೀವಿ ಅಂದಿದ್ದಕ್ಕೆ ಮಹಾತ್ಮ ಗಾಂಧೀಜಿ ಅವ್ರು ಮಾತು ಹೇಳಿದ್ರು. ಏನು ಗೊತ್ತಾ, ನನ್ನ ದೇಶದಲ್ಲಿ ಒಬ್ಬ ಪೊಲೀಸ್ ತನ್ನ ಸೆಕ್ಯೂರಿಟಿ ಇಟ್ಕೊಂಡು ಬದುಕುವಂಥ ಸ್ಥಿತಿ ನನಗೆ ಬಂದರೆ ನಾನು ಸಾಯೋದೇ ಮೇಲು ಅಂತ. ಹೌದಲ್ವ ಸ್ವಾಮಿ? ದೊಡ್ಡ ಮಾತು, ದೊಡ್ಡ ಮಾತು ನೋಡಪ್ಪ. ಇಂಥ ದೊಡ್ಡ ದೊಡ್ಡ ಮಾತುಗಳನ್ನ ಆಡದವರು ರಾಜಕೀಯಕ್ಕೆ ಬಂದಿದ್ರಿಂದ ಅವತ್ತು ದೇಶ ಸ್ವತಂತ್ರವಾಯ್ತು. ಅಯ್ಯಯ್ಯಯ್ಯೋ, ಎಲ್ಲಿದ್ದೀರಿ ಸ್ವಾಮಿ? ನೋಡಿ, ವಿದ್ಯಾವಂತರು ಓಟ್ ಹಾಕ್ತಾ ಇಲ್ಲ, ವಿದ್ಯಾವಂತರು ಯಾಗಕ್ಕೆ ಬರ್ತಾ ಇಲ್ಲ ಅಂದಾಗ ಹೊಲಸಾಗದೆ ಇನ್ನೇನಾಗುತ್ತೆ ಸ್ವಾಮಿ? ಯಾವ ತಾಯಿ ತಂದೆ ನನ್ನ ಮಗ ಎಲೆಕ್ಷನ್ ನಿಂತ್ಕೋಬೇಕು, ನಾಳೆ ಎಮ್ ಎಲ್ ಎ ಆಗಬೇಕು, ಎಂ ಪಿ ಆಗಬೇಕು, ಮಂತ್ರಿ ಆಗಬೇಕು ಅಂತ ಯಾರು ಮಕ್ಕಳನ್ನು ಓದಿಸ್ತಾರ? ಅದಕ್ಕೆ ಬೇಕಾದಂಥ ಒಂದು ಸಿಲೆಬಸ್ಸನ್ನು ಇಟ್ಟು ಮಕ್ಕಳನ್ನು ತಯಾರು ಮಾಡ್ತಾರ? ಇಲ್ಲ, ಮಾಡೋದಿಲ್ಲ. ಅವ್ರು ಮಾಡೋದೇನು, ಎಲ್ಲೋ ಹೋಗ್ತಿದ್ದವನು ದಡಾರಂತ ಒಂದು ರೇಪ್ ಮಾಡ್ದ, ಒಂದು ಕಳ್ತನ ಮಾಡ್ದ, ಜೈಲ್ಗೆ ಹೋದ, ಅದನ್ನೆಲ್ಲ ಜೀರ್ಣಿಸ್ಕೊಳಕ್ಕೆ ಮಂತ್ರಿ ಆಗ. ಬೈ ಮಿಸ್ಟೇಕ್ ಇವ್ರು ರಾಜಕಾರಣಕ್ಕೆ ಬಂದು ಮಂತ್ರಿ ಆಗ್ತಾರೆ, ಎಮ್ ಎಲ್ ಎ ಆಗ್ತಾರೆ, ಎಂ ಪಿ ಆಗ್ತಾರೆ ವಿನಃ ಅದಕ್ಕಾಗಿ ತಯಾರಿ ತಗೊಂಡು ಶಿಕ್ಷಣ ತಗೊಂಡು ಅದಕ್ಕೆ ಬೇಕಾದಂಥ ಅನುಭವದಿಂದ ಮಂತ್ರಿ ಆಗಿರೋ ಎಷ್ಟು ಜನ ಇದ್ದಾರೆ ಸ್ವಾಮಿ? ಅಂದರೆ ವಿದ್ಯೆಯ ಕೊರತೆಯಿಂದ ಇದಾಗ್ತಾ ಇದೆ ಅಂತಂದ ಮೇಲೆ ವಿದ್ಯಾಸಂಸ್ಥೆಗಳೆಲ್ಲ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಇವತ್ತು ವಿದ್ಯಾಸಂಸ್ಥೆ ಇರೋದು ರಾಜಕಾರಣಿಗಳ ಜೋಬ್ನಲ್ಲಿ, ಈ ಕಾವಿ ಸನ್ಯಾಸಿಗಳ ಕಾವಿ ಶಾಟೆ ಒಳಗೆ ಇರೋದು. ನಮ್ಮ ಗುರುಗಳೊಬ್ಬರಿದ್ದಾರೆ, ಬನ್ನಿ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ ಗುರುಗಳಿಗೆ. ಸತ್ಯಂ ವದ, ಅಯ್ಯಯ್ಯೋ ಧರ್ಮಂ ಚರ, ಅಯ್ಯೋ ನಿಮ್ ನಾಲ್ಗೆ ದರ್ಬೆ ಆಗ್ಸುಡ. ಸತ್ಯಂ ವದ ಅನ್ಬೇಡ್ರಿ ಗುರುಗಳೇ, ಸತ್ಯಂ ವದ ಇವಾಗ ಆಗ್ತಿರೋದು, ಸತ್ಯವನ್ನ ವಧೆ ಮಾಡ್ತಿರೋದು. ಸತ್ಯಂ ವದ, ಸತ್ಯಂ ವಧ, ಅಯ್ಯಯ್ಯ ಹೋಗಲಿ ಬಿಡ್ರಿ, ನಾನ್ ನಿಮ್ ಬಾಯ್ನಲ್ಲಿ ನುಡಿಯಲ್ಲ ಅವೆಲ್ಲ. ಇವರು ನಮ್ಮ ಗುರುಗಳು, ದೇಶಭಕ್ತರೇ. ನಮಸ್ಕಾರ. ವಿದ್ಯಾದಾನವನ್ನ ಮಾಡ್ತಾ ಇದ್ದೀನಿ ಅಂತ ಕೇಳಿದೆ ನಾನು. ಇಲ್ಲಿ ಕಾಲಿಗೆ ಬೀಳ್ಬೇಡಿ, ಇರ್ಲಿ ಇರ್ಲಿ, ಸಂತೋಷ. ಅದು ನಿಮಗಲ್ಲ, ನೀವು ಹಾಕಿರೋ ಕಾವಿಗೆ. ದೀರ್ಘ ಸುಮಂಗಲಿ ಭವ. ಅಲ್ಲಪ್ಪ, ಇದೇನಿದೆ ಹೀಗಂತಿದಾರ? ನನಗೆ ಈ ಹೆಣ್ಮಕ್ಕಳಿಗೆ ಆಶೀರ್ವಾದ ಮಾಡಿ 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 ಅಭ್ಯಾಸ. ಅವ್ರು ಹಾಗೇನೆ, ಕೆಲವು ಸ್ವಾಮಿಗಳಿದ್ದಾರೆ ನಮ್ಮಲ್ಲಿ, ಗಂಡಸ ನಮಸ್ಕಾರ ಮಾಡಿದ್ರೆ ಅಂತಾರೆ, ಅವರೇ ಹೇಳಬೇಕು. ಹೆಂಗಸ ನಮಸ್ಕಾರ ಮಾಡಿದ್ರೆ ಮಾತ್ರ ಪಾಪ ಇವರೇ ಕೈ ಹಾಕಿ ಎಬ್ಬಿಸ್ತಾರೆ. ಅದೆಲ್ಲ ಇವತ್ತಿನ ದಿನ ನೀವು ಬಂದಿದ್ದ ಸಂತೋಷ ಆಯ್ತು ನನಗೆ. ನಮ್ಮ ಈ ಸಂಸ್ಥೆ ಏನಿದೆಯಲ್ಲ, ಬಹಳ ದೊಡ್ಡ ಸಂಸ್ಥೆ. ಇದು ಪ್ರಾರಂಭ ಆಗಿದ್ದು ಹೇಗೆ ಅಂದರೆ, ನೋಡಿ, ನಾವು ಈ ಬಟ್ಟೆಯನ್ನು ತೊಟ್ಟುಕೊಂಡು, ಆ ಕಾವಿ ಬಟ್ಟೆಯನ್ನು ತೊಟ್ಟುಕೊಂಡು ಒಂದು ಮೂಲೆಯಲ್ಲಿ ಕುಂತರೆ ಯಾವ ಸಾಧನೆಯೂ ಆಗೋದಿಲ್ಲ. ಆದ್ದರಿಂದ ನಾವು ಅಧಿಕಾರ ಕೈಯಲ್ಲಿಡ್ಕೊಳ್ಬೇಕು, ಅಂದರೆ ಯಾವುದಾದ್ರೂ ಒಂದು ಅಧಿಕಾರ ಬೇಕು. ಅದಕ್ಕೆ ಸಣ್ಣದಾಗಿ ಶಾಲೆಯನ್ನು ಪ್ರಾರಂಭ ಮಾಡಿದೆ. ಅಂದ್ರೆ ಇವ್ರು ಹೇಳೋದು ಅಧಿಕಾರದ ಲಾಲಸೆಯಿಂದ? ಇವರು ಅಧಿಕಾರ ಲಾಲಸೆ ಅಂದ್ರೆ, ಅಧಿಕಾರಕ್ಕೆ ಬೇಕಾದ ಯಾವುದು? ದುಡ್ಡು. ಹೌದು, ದುಡ್ಡಿಗೆ ಮೂಲ ಯಾವುದು? ಈಗ ಶಾಲೆಗಳ ಸಂಪಾದನೆ ಕೇಳಿ ಅವ್ರನ್ನ. ಶಾಲೆಗಳು ಕೈಯಲ್ಲಿಟ್ಟ ತಕ್ಷಣನೇ ಜನ ಎಲ್ಲ ಬರ್ತಾರೆ ನಮ್ಮ ಹತ್ರ. ಜನ ಬಂದ ತಕ್ಷಣನೇ ಶಾಲೆ ಇಂಪ್ರೂವ್ ಆಗುತ್ತೆ. ಹೆಂಗ್ ಇಂಪ್ರೂವ್ ಆಗುತ್ತೆ ಅಂದ್ರೆ, ಈ ರಾಜಕಾರಣಿಗಳಿದ್ದಾರಲ್ಲ, ಅವರೆಲ್ಲ ನಮ್ಮ ಹತ್ರ ಆಶೀರ್ವಾದ ತಗೊಳಕ್ ಬರ್ತಾರೆ. ಸೊ ಅವರ ಆಶೀರ್ವಾದ ತಗೊಂಡಾಗ ಅವರಿಗೆ ರಕ್ಷಣೆ ನೀಡ್ತೀವಿ. ಹಿಂಗಾಗಿ ಕಾಲೇಜುಗಳು ಬರುತ್ತೆ, ಮೆಡಿಕಲ್ ಕಾಲೇಜು, ಇದೆಲ್ಲ ಆದಾಗ ಅಧಿಕಾರ ಕೈಗೆ ಬರುತ್ತೆ. ಸೀಟ್ಗಳು ಕೊಡ್ತೀವಿ ನಾವು, ಆವಾಗ ದೊಡ್ಡ ದೊಡ್ಡವರಿಂದ ಫೋನ್ ಬರುತ್ತೆ, ಅವರ ದುಡ್ಡನ್ನು ನಾವು ನೋಡ್ಕೊಳ್ತೀವಿ. ಹಿಂಗಾಗಿ ಒಂದು ದೊಡ್ಡ ಪ್ರಪಂಚವನ್ನೇ ಸೃಷ್ಟಿ ಮಾಡ್ತೀವಿ ನಮ್ಮ. ಅಂದ್ರೆ ನೀವು ನಾಳೆ ಚುನಾವಣೆ ನಿಲ್ತಿರೋ? ಇಲ್ಲ 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 ಇಲ್ಲ, ನೋಡಿ, ಅಂತ ಕೆಲಸ ನಾವು ಮಾಡೋದಿಲ್ಲ. ನಾವು ಚುನಾವಣೆಗೆ ನಿಂತು ಆಮೇಲೆ ನೀವು ಸ್ಟೇಜ್ ಮೇಲೆ ನಮ್ಮನ್ನೆಲ್ಲ ಬೈಯೋದೆ, ನಾವು ಏನಿದ್ರು ಎಲೆಕ್ಷನ್ಗೆ ನಿಲ್ಲಿಸ್ತೀವಿ, ಮಿನಿಸ್ಟರ್ಗಳನ್ನ ಮಾಡಿಸ್ತೀವಿ, ಮುಖ್ಯಮಂತ್ರಿಗಳನ್ನ ಮಾಡಿಸ್ತೀವಿ, ಆಮೇಲೆ ಅವ್ರ ಕೈಯಲ್ಲಿ ಏನೇನೋ ಮಾಡಿಸ್ತೀವಿ, ನಾವು ಮಾತ್ರ ಇಲ್ಲೇ ಇರ್ತೀವಿ. ಅವ್ರು ಏನಾದ್ರೂ ತಂದು ಕೊಟ್ರೆ ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ತೀವಿ. ಆದರೆ ಮಂತ್ರಿಗಳ ಅಧಿಕಾರ ರಕ್ಷಣೆ, ಅವರ ಗೋಪ್ಯ ರಕ್ಷಣೆ, ಅವರ ಗೋಪ್ಯ ಧನ ರಕ್ಷಣೆ, ಕುಟುಂಬ ರಕ್ಷಣೆ, ಎಲ್ಲವೂ ಇವ್ರ ಕೈಲೇ ಇರುತ್ತೆ. ಇಲ್ಲ ಅಂದ್ರೆ ಎಲ್ರೂ ನಾವು ಹೇಳ್ದ ಕೇಳಬೇಕಲ್ಲ. ಅಲ್ಲ, ಜನಗಳಿಗೋಸ್ಕರವಾಗಿ ಧರ್ಮ ಪ್ರಚಾರ ಮಾಡಕ್ಕೆ ಮಠ,
ಜನಗಳಿಂದ ರಾಜಕೀಯದಲ್ಲಿ ಬಂದು ಕೂತವರು ದೇಶವನ್ನ ಆಳ್ಬೇಕು. ಅಯ್ಯೋ ಧರ್ಮ ಧರ್ಮ ಏನ್ ಬಡ್ಕತ್ತೀರಿ ನಿಮ್ ಕರ್ಮ. ಅಲ್ಲ ನೋಡಿ, ನಾವು ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ. ಮುಂಚೆ ನೋಡಿ ಶಾಲೆಯಲ್ಲಿ ವಿದ್ಯಾಭ್ಯಾಸಗಳು ನಡೀತಿರ್ಲಿಲ್ಲ. ಯಾವಾಗ ನೋಡಿದ್ರು ಸ್ಟ್ರೈಕು ಸ್ಟ್ರೈಕು ಸ್ಟ್ರೈಕು, ಕಾಲೇಜ್ ಯೂನಿಯನ್ನು ಕಾಲೇಜ್ ಎಲೆಕ್ಷನ್ನು ಈ ಥರನೇ ಅನ್ಕೊಂಡು ಕೂತ್ಕೊಡ್ತಾ ಇದ್ರು. ನಾವು ಅದನ್ನೆಲ್ಲ ನಿಲ್ಲಿಸಿದ್ದೀವಿ. ಈಗ ಕಾಲೇಜ್ ಯೂನಿಯನ್ ಇಲ್ಲ, ಕಾಲೇಜ್ ಎಲೆಕ್ಷನ್ ಇಲ್ಲ, ಹುಡುಗರು ಬಾಯಿ ಬಿಡೋ ಹಾಗೆ ಇಲ್ಲ. ಬರೀ ಓದಬೇಕು, ಆಮೇಲೆ ನೇರವಾಗಿ ರಾಜಕೀಯಕ್ಕೆ ಹೋಗ್ಬೇಕು. ಇವರ ಈ ರಾಜಕೀಯ ಧೋರಣೆ ಇದೆಯಲ್ಲ ಸ್ವಾಮಿ, ಈ ರಾಜಕೀಯ ಧೋರಣೆಗೆ ಗುರಿ ಆಗ್ತಾ ಇರೋರು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಅಂತ ಹೇಳ್ತಿರಲ್ಲ, ಅಲ್ಲಿ ಕೂಡ ಜಾತಿನ ತಂದಿದ್ದಾರೆ. ಡೊನೇಷನ್ನು ಜಾತಿ, ಇವತ್ತು ಹಣ ಇರೋನು ಜಾತಿ ಬಲ ಇರೋನು ಮಾತ್ರ ಬೇರಕ್ಕೆ ಹೋಗ್ಬೋದೇ ವಿನಃ ಎಜುಕೇಷನ್ನಲ್ಲಿ. ಇಲ್ಲ ಸಾಮಾನ್ಯ ಬಡ ಜನತೆಗೆ ಇವ್ರು ಕೊಡ್ತಾ ಇದ್ದಾರೆ ಕೇಳಿ ಅವ್ರನ್ನ. ಒಳ್ಳೆ ಚೆನ್ನಾಗಾಯ್ತಲ್ಲ, ನಾನೇನು ಅನಾಥಾಶ್ರಮ ತೆಗಿಯಕ್ಕಾಗತ್ತಾ? ನಾವು ಇವತ್ತಿನ ದಿವಸ ನಾವು ಒಂದು ವಿಷಯ ಹೇಳ್ತೀವಿ, ಸಿಟಿಗಳಲ್ಲಿ ಪಬ್ಲಿಕ್ ಟಾಯ್ಲೆಟಲ್ಲೂ ಕೂಡ ದುಡ್ಡು ಕೊಟ್ಟೇ ಹೋಗಬೇಕು. ಅಂದಮೇಲೆ ಶಾಲೆಗೆ ಯಾಕೆ ದುಡ್ಡು ಕೊಡಬಾರ್ದು? ಶುಡ್ ಅಂಡರ್ಸ್ಟ್ಯಾಂಡ್ ಇಟ್, ಎಜುಕೇಷನ್ ಇಸ್ ಕಾಸ್ಟ್ಲಿ. ಇಲ್ಲಾಂದರೆ ಎಲ್ಲರೂ ಬಂದು ಎಜುಕೇಷನ್ ತಗೊಂಡು ಆಮೇಲೆ ನಮ್ದು ಅನಾಥಾಶ್ರಮ ಆಗೋಗುತ್ತೆ. ಅಂದರೆ ಈಗ ನೀವು ಹೇಳ್ತಿರೋದು ಹಣಕ್ಕೋಸ್ಕರವಾಗಿ ಡಿಗ್ರಿಗಳನ್ನ ಮಾರೋಕೆ ಶುರು ಮಾಡಿದ್ದಾರೆ ಅಂತ? ಇನ್ನೇನು ಹೆಚ್ಚು ಕಮ್ಮಿ ಅದೇ ಬರುತ್ತೆ. ಇವರೊಂದ್ಸಲ ಆಪರೇಷನ್ಗೆ ಹೋದ್ರು, ಆಪರೇಷನ್ ಮಾಡಿಸ್ಕೊಳಕ್ಕೆ ನಮ್ಮ ಸ್ವಾಮಿಗಳು. ಅವನು ಡಾಕ್ಟರ್ ಬಂದ ಆಪರೇಷನ್ ಮಾಡೋದಕ್ಕೆ, ಇವರೇ ಬಾಯಿ ಬಿಡ್ಕೊಂಬಿಟ್ರು, ಅಯ್ಯೋ ಇವನ ಕೈಯಲ್ಲಿ ಮಾಡಿಸ್ಬೇಡಿ, ನಾನೇ ಇವನಿಗೆ ನಂಬರ್ ಕೊಟ್ಟು ಪಾಸ್ ಮಾಡಿ ಡಿಗ್ರಿ ಕೊಟ್ಟರು, ನನಗೆ ಯಾರು ಸರಿಯಾದವ್ನ ಕರೆದು ಆಪರೇಷನ್ ಮಾಡಿಸಿ ಅಂತ ಕೇಳಿದ್ರು. ಹೌದೌದು, ಆ ಹುಡುಗ ಇಲ್ಲಿ ಆಕ್ಚುಲಿ ಫೇಲ್ ಆಗಿದ್ದ. ಅವನಿಗೆ ನಾವು ಸ್ವಲ್ಪ ಏನೇನೋ ರೆಕಮೆಂಡ್ ಮಾಡಿದ್ವಿ, ಅವನು ಆಪರೇಷನ್ ಮಾಡ್ಬಿಟ್ರೆ ನನಗೆ ತೊಂದರೆ ಅಲ್ವೇ? ಬೇರೆಯವ್ರನ್ನ ಮಾಡಲಿ, ನಮ್ಮನ್ನು ಮಾಡೋದೆ. ಅಲ್ಲ ಸ್ವಾಮೀಜಿ, ನಿಮ್ಮ ಮುಂದಿನ ಗುರಿ ಏನು? ನೋಡಿ, ಈ ದೇಶದಲ್ಲಿ ಮಕ್ಕಳು ಸ್ಕೂಲಿಂದ ಬರಬೇಕು, ಟ್ರಾಫಿಕ್ ಜಾಸ್ತಿ, ಎಲ್ಲ ಕಡೆ ಟ್ರಾಫಿಕ್ ಬಹಳ ಜಾಸ್ತಿ ಇದೆ. ಹೌದೌದು, ಅದಕ್ಕೆ ಈ ಟ್ರಾಫಿಕ್ ಪ್ರಾಬ್ಲಮ್ ಅನ್ನ ನಾವು ತೆಗೆದಾಕ್ಬೇಕು ಅಂತಿದ್ದೀವಿ. ಯಾಕೆ ತೆಗೆದಾಕ್ಬೇಕು ಅಂದ್ರೆ ನೋಡಿ, ನಾವು ಮಧ್ಯಾಹ್ನದ ತನಕ ಸ್ಕೂಲ್ ಮಾಡೋಣ ಅನ್ಕೊಂಡೆ, ತಿರ್ಗಾ ಮಧ್ಯಾಹ್ನಕ್ಕೂ ಪ್ರಾಬ್ಲಮ್, ಟ್ರಾಫಿಕ್ ಅಲ್ಲಿ ಓಡಾಡಬೇಕು, ಬಹಳ ಟ್ರಾಫಿಕ್. ಹೌದೌದು, ಅದಕ್ಕೆ ಅವ್ರು ಸ್ಕೂಲ್ ಬರೋದೇ ಬೇಡ, ನಿಲ್ಸ್ಬಿಡೋಣ ಅಂತ ಒಂದು ಐಡಿಯಾ. ಸ್ಕೂಲ್ಗೆ ಬರೋದು ಬೇಡ ಬೇಡ, ಯಾಕೆ ಅಂದ್ರೆ ಇದು ಬಹಳ ಪ್ರಾಬ್ಲಮ್ ಆಗುತ್ತೆ ನೋಡಿ. ಮಿನಿಸ್ಟರ್ ಮಕ್ಕಳೆಲ್ಲ ಇರ್ತಾರೆ, ಅವ್ರ ಮಕ್ಕಳಿಗೆ ಸೆಕ್ಯೂರಿಟಿ ಬೇಕಲ್ಲ, ಯಾರು ಬಂದು ಹೊಡೆದು ಬಿಟ್ರೆ. ಹೌದೌದು, ಅವ್ರ ಅಪ್ಪ ಮಾಡಿರೋ ತಪ್ಪಿಗೆ ಮಕ್ಕಳನ್ನ ತಾನೇ ಹೊಡಿಬೇಕು, ಕಿಡ್ನಾಪ್ ಮಾಡ್ಬೇಕು. ಅಲ್ಲ ಹೇಳಿದ್ದು ಈ ತರ, ಇನ್ನು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವ್ರನ್ನೇ ಕಿಡ್ನಾಪ್ ಮಾಡ್ತಾರೆ, ಮಕ್ಕಳನ್ನ ಬಿಡ್ತಾರೆ. ಮಾಡ್ಬೇಕಾದ್ದೆ ಅದಕ್ಕೆ ಈ ಸ್ಕೂಲ್ಗೆ ಬರೋದೇ ಬೇಡ ಅಂತ. ಹಾಗಾದ್ರೆ ಮುಂದಿನ ಯೋಚನೆ ಏನಿಲ್ಲ, ಅವ್ರ ಮನೆಯಲ್ಲೇ ಕೂತಿರ್ಲಿ. ಯಾಕೆಂದ್ರೆ ಸುಮ್ನೆ 4 ವರ್ಷ 5 ವರ್ಷ ದೊಡ್ಡ ದೊಡ್ಡ ಮನೆ ಮಕ್ಕಳೆಲ್ಲ ಸಮಯನ ಯಾಕೆ ವ್ಯರ್ಥ ಮಾಡಬೇಕು ಶಾಲೆಯಲ್ಲಿ? ಓ, ಸಮಯಕ್ಕೆ ಬೆಲೆ. ಹೌದು, ಅದಕ್ಕೆ ಅವ್ರಿಗೆ ಒಂದು ಏಜ್ ಆದ ತಕ್ಷಣ ಯಾವ್ಯಾವ ಏಜ್ ನಲ್ಲಿ ಯಾವ್ಯಾವ ಡಿಗ್ರಿ ಬೇಕು ಅದನ್ನ ಅವ್ರ ಮನೆಗೆ ಕಳ್ಸ್ಬಿಡ್ದು, ಯಾಕಂದ್ರೆ ಇಲ್ಲಿ ಬಂದು ಹೆಂಗಿದ್ರು ಕಲಿಯಲ್ಲ ಅವರು ಅಲ್ವೇ. ಹಾಗಾದ್ರೆ ಅಂತವ್ರ ಮುಂದೆ ಮಂತ್ರಿಗಳು ಅದೆಲ್ಲ ಆಗಿಬಿಟ್ರೆ ನಮ್ಮ ದೇಶದ ಪುಣ್ಯವೇ ಪುಣ್ಯ. ಹೌದೌದು, ಅದಕ್ಕೆ ಈ ಡಿಗ್ರಿ ಯಾವತ್ತು ಎಲ್ಲರ ಮನೆ ಬಾಗಿಲಿಗೆ ಹೋಗುತ್ತೆ. ಧರ್ಮ ಮನೆ ಬಾಗಿಲಿಗೆ ಹೋದಾಗೆ, ಮನೆ ಬಾಗಿಲಿಗೆ ಹೋದಾಗ ಅವ್ರಿಗೆಲ್ಲಾರ್ಗು ನಾನು ಡಿಗ್ರಿ ಕೊಟ್ಟಾಗ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಡ್ತಾರೋ ಅವ್ರವ್ರಿಗೆ ಅಷ್ಟೆಷ್ಟು ಡಿಗ್ರಿಗಳನ್ನ ಕೊಟ್ಬಿಟ್ಟಾಗ ನನಗೆ ಕೆಲಸ ಸುಲಭ ಆಗುತ್ತೆ. ಅಲ್ಲಿಗೆ ವಿದ್ಯೆ ಸಮಾಧಿ ಆಗುತ್ತೆ, ಅದ್ರ ಮೇಲೆ ಒಂದು ಗೋರಿ ಕಟ್ಟಾದಷ್ಟೇ ಕೆಲಸ. ಈಗ ನಿಮ್ಮ ಮುಂದಿನ ಪ್ರಶ್ನೆ. ಅಯ್ಯ ಕೆಟ್ರೆ ನೀವು, ಸಮಾಧಿ ಆಗಿ ಗೋರಿ ಕಟ್ಟಿದ ಮೇಲೆ ಇನ್ನೇನು ಪ್ರಶ್ನೆ ತರ್ತೀರಿ? ಅಲ್ಲಿಗೆ ವಿದ್ಯೆ ನೈವೇದ್ಯ ಆಯ್ತು. ಅಲ್ಲ ಹಿರಣ್ಣೇನವ್ರೆ, ನಮ್ಮ ದೇಶದ ವಿದ್ಯಾಸಂಸ್ಥೆ, ಧಾರ್ಮಿಕ ಸಂಸ್ಥೆಗಳು, ರಾಜಕೀಯ ಎಲ್ಲ ಹೀಗೆ ಹಾಳಾಗ್ತಾ ಇದೆ ಅಂತಂದ ಮೇಲೆ ಈ ದೇಶದ ಗತಿ ಏನು? ನಮ್ಮ ಸ್ವತಂತ್ರದ ಗತಿ ಏನು? ಮೂರ್ ಕಾಲ್ ಕುರ್ಚಿ ಎಲ್ಲಾರ ನೋಡಿದೀರಾ ನೀವು? ಅಯ್ಯಯ್ಯೋ ಸಾಧ್ಯವೇ ಇಲ್ಲ, ಅದು ಸುಭದ್ರ ಅಲ್ವೋ ಅಲ್ಲ. ಆ ಮೂರ್ ಕಾಲ್ ಕುರ್ಚಿ ಹಾಗೆ ಸುಭದ್ರ ಅಲ್ವೋ, ಹಾಗೆ ಮೂರ್ ಅಂಗದ ಪ್ರಜಾಸತ್ತೆನೂ ಸುಭದ್ರ ಅಲ್ಲ. ಅದಕ್ಕೆ 4ನೇ ಅಂಗ ಇನ್ನೊಂದಿದೆ. 4 ಅಂಗ ಆದ್ರೂ 4 ಕಾಲ ಆಯ್ತು, ಅದ್ರ ಮೇಲೆ ಒಂದು ಪೀಠ ಬೇಡವೇ? ಆ ಪೀಠಕ್ಕೊಂದು ಅಂಗ ಅಂತ ಕರಿತೀವಿ. ಅಲ್ಲಿಗೆ ಪಂಚಾಂಗವೇ ಪ್ರಜಾಪ್ರಭುತ್ವ. ಅಂದ್ರೆ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, ಮಾಧ್ಯಮಾಂಗದ ಮೇಲೆ ಇರತಕ್ಕಂತಹ ಜನಾಂಗ ಅನ್ನೋ ಆ ಒಂದು ಹಲಿಗೆ ಮೇಲೆ ಕೂತಿರೋದೇ ಪ್ರಜಾಸತ್ತೆ. ಅಂದ್ರೆ ಪ್ರಜಾಸತ್ತೆ ಉಳಿಯೋದಕ್ಕೋಸ್ಕರ ಮಾಧ್ಯಮಾಂಗ ಏನಾದರೂ ಒಂದು ಶ್ರಮ ಪಟ್ಟಿದೆ ಅಂತ ಹೇಳ್ತೀಯ? ಮಾಧ್ಯಮಾಂಗದಲ್ಲಿ ಎಲ್ಲಾ ಕಲೆಯ ಪ್ರಾಕಾರಗಳು ಸೇರಿದ್ರೆ ಮಾಧ್ಯಮಾಂಗ. ಅದರಲ್ಲಿ ಪ್ರಭಾವಪೂರ್ಣವಾದಂತಹ ಅಂಗ ಯಾವ್ದಪ್ಪ ಅಂದ್ರೆ ಸಿನಿಮಾ, ನಾಟಕ, ಹರಿಕತೆ ಅವೆಲ್ಲ ಇವತ್ತಿಲ್ಲ ಸ್ವಾಮಿ. ಯಾಕೆ? ಈ ಸಿನಿಮಾ ಅಂಗ ಯಾತಕ್ಕೆ ಪ್ರಭಾವಪೂರ್ಣವಾದ ಅಂಗ ಅಂತ ಹೇಳ್ತೀನಿ ಅಂದ್ರೆ ಸ್ವಾಮಿ ದೇಶಭಕ್ತರೇ, ಅನಕ್ಷರಸ್ಥನಿಗೆ ಕೂಡ ಮುಟ್ಟತಕ್ಕಂತ ದೃಶ್ಯ ಕಾವ್ಯ ಇದು. ಇವ್ರು ನೋಡಿ, ಇವ್ರ ನಮ್ಮ ಸ್ನೇಹಿತರು, ಬಹಳ ದೊಡ್ಡ ಕಲಾವಿದರು. ಓ, ರಂಗಭೂಮಿ, ಚಲನಚಿತ್ರ ಎಲ್ಲಾದ್ರಲ್ಲೂ ಬಹಳ ಹೆಸರು ಮಾಡಿದವರು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಯಾರೋ ಹಳೆ ಬಟ್ಟೆ ಹಾಕೊಂಡಿದ್ದವ್ರೆ. ಅವ್ರು ನಮ್ ದೇಶಭಕ್ತರಯ್ಯ, ದೇಶಕ್ಕೆ ಸ್ವತಂತ್ರ ತಂದ್ಕೊಟ್ಟು ಸೈನಾನಿ ಅವರು. ಓ, ಎಲ್ಲ ತಂದ್ಕೊಟ್ಟು ಇವ್ರು ಹಿಂಗಾಗ್ಬಿಟ್ಟವ್ರ? ನಮ್ ಕೈ ಅದ್ ಕೊಟ್ರು, ನಾವ್ ಅವ್ರನ್ನ ಹಾಗೆ ಮಾಡಿದೀವಿ. ಓ, ಹಾಗೆ. ಕಾರ್ಯ ವೈಖರಿ ಹೇಗೆ, ಏನೇನ್ ಮಾಡ್ತೀನಿ ನೀವು? ಏನ್ ಬೇಕಾದ್ರೂ ಮಾಡ್ತೀರಿ. ಹೌದು, ಸಿನಿಮಾದಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ಏ, ಸಿನಿಮಾ ಹೀರೋ ಆದ್ರೆ ಏನ್ ಅನ್ಕೊಂಡಿದ್ದೀರಾ? ಈ ವಿಲನ್ ಇದಾನಲ್ಲ, ಅವನು ಬಂದು ಹೀರೋಯಿನ್ನ ಹಾಳು ಮಾಡ್ತಿರ್ತಾನಲ್ಲ, ಆವಾಗ ನಾವು ಜಂಪ್ ಮಾಡಿ ಫೈಟ್ ಮಾಡಿ ಹೊಡೆದು ಅವನ್ನ ಓಡಿಸ್ತೀವಿ. ಹೌದು, ಓಡಿಸಿ ಹೀರೋಯಿನ್ನ ಪೂರ್ತಿ ಹಾಳು ಮಾಡೋದನ್ನ ತೋರಿಸ್ತೀನಿ. ರಾಜಕೀಯದಲ್ಲೂ ಅಷ್ಟೇ ಸ್ವಾಮಿ, ಕೇಳೋ ಪಕ್ಷದವ್ರು ಕೂತ್ಕೊಂಡು ಕೇಳಿ ಕೇಳಿ ಅರ್ಧ ಹಾಳು ಮಾಡಿರ್ತಾರೆ, ಆಳೋ ಪಕ್ಷದವ್ರು ಅವ್ರ ಬಾಯಿ ಮುಚ್ಚಿ ಪೂರ್ತಿ ಹಾಳು ಮಾಡ್ತಾರೆ. ಹಾಳಾಗೋದು ಯಾರು? ನಾವು ಜನಸಾಮಾನ್ಯರು. ಹೌದು, ಸಿನಿಮಾದಲ್ಲಿ ಏನ್ ಬೇಕಾದ್ರು ಕೇಳಿ ಹಾಡೋಕ್ ಬರುತ್ತೇನ್ರಿ? ಇಲ್ಲ, ಹಾಡು ನಾನೇ ಯಾಕೆ ಆಡ್ಬೇಕು? ಅದು ಪ್ಲೇಬ್ಯಾಕ್ ಸಿಂಗರ್ಸ್ ಇರ್ತಾರೆ, ಅವ್ರು ಆಡ್ತಾರೆ. ಓ, ಹಾಗಾದ್ರೆ ಇದು ಇದು ಡ್ಯಾನ್ಸು? ಡ್ಯಾನ್ಸು ಡ್ಯಾನ್ಸ್ ಮಾಸ್ಟರ್ ಇರ್ತಾರಲ್ಲ, ಅವ್ರು ಮಾಡ್ಕೊತಾರೆ. ಓಹೋ, ಹಾಗಾದ್ರೆ ಇದು ಡೈಲಾಗ್ ಮಾತಾಡೋದು? ಅದೆಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಅಂತಿದ್ದಾರೆ, ವಾಯ್ಸ್ ಕೊಡೋರು ಅವ್ರು ಮಾಡ್ಕೊತಾರೆ. ಹೋಗ್ಲಿ ಬೇಡ, ಫೈಟು ಫೈಟು ಫೈಟ್ ಮಾಸ್ಟರ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ನೀವೇನ್ರಿ ಮಾಡ್ತೀರಿ? ನಿಮ್ಮ ಯಾರು ಮಾಡಲ್ಲ, ಅದಕ್ಕೆ ಇರೋ ಹಾಗೆ. ಅಲ್ಲಪ್ಪ, ಏನೂ ಬರದೆ ಹೋದ್ರೆ ಸಿನಿಮಾಲಿ ಬದುಕೋದಾದ್ರು ಹೇಗೆ? ಏನ್ ಬೇಕಾದ್ರೂ ಮಾಡಿ ಬದುಕಬಹುದು. ಈಗ ತಮ್ಮ ಮುಂದಿನ ಉದ್ದೇಶ ಏನು, ಏನು ಮಾಡೋಕ್ಕೋಸ್ಕರ ಇವೆಲ್ಲ ಉಪಯೋಗಿಸ್ಕೋತೀವಿ? ಅದು ಏನು ಅಂದ್ರೆ, ಫಸ್ಟು ನಾನು ವಿಲನ್ ಆಗಿದ್ದೆ, ಜನ ನನ್ನ ಸೀರಿಯಸ್ ಆಗಿ ನೋಡೋರು. ಆಮೇಲೆ ನಾನು ಯೋಚನೆ ಮಾಡಿದೆ, ಬೆಲೆ ವಿಲನ್ ಆಗಿದ್ರೆ ಆಗಲ್ಲ, ಹೀರೋ ಆಗ್ಬಿಡ್ಬೇಕು ಅಂತ. ನನ್ನ ಫೇಸು ಎಲ್ಲ ಕಡೆ ವಾಲ್ ಪೋಸ್ಟ್ ಆಗ್ತಾರಲ್ಲ, ಎಲ್ಲರಿಗೂ ನನ್ನ ಮುಖ ಗುರ್ತಾಗತ್ತೆ. ಹೌದು, ನನ್ನ ಹೆಸರು ಗುರ್ತಾಗತ್ತೆ. ಅದರಿಂದ ಏನ್ ಫಲ? ಅಲ್ಲೇ ಇದೆ ಫಲ. ಏನು? ಏನು ಅಂದ್ರೆ, ಪಾಪ್ಯುಲಾರಿಟಿ ಜಾಸ್ತಿ ಆಯ್ತಲ್ಲ, ನಾನು ಸಿನಿಮಾ ಮಾಡೋದೆಲ್ಲ ಒಳ್ಳೆ ಪಾತ್ರ, ಅದನ್ನ ನೋಡ್ಬಿಟ್ಟು ನಾನು ಒಳ್ಳೆವನು ಅಂತ ಅನ್ಕೊಂಡ್ಬಿಟ್ಟು ನನಗೆ ಸೀಟ್ ಕೊಟ್ಬಿಡ್ತಾರೆ, ನಾನು ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತೀನಿ. ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬರ್ತೀನಿ ನಿಂತಿದ್ದೀರಲ್ಲ, ನಿಮಗೂ ಅದಕ್ಕೂ ಹೇಗೆ ಸಂಬಂಧ ಅಂತ? ಸಂಬಂಧ ಇದೆ ಕಣ್ರಿ ದೇಶಭಕ್ತರೇ. ಸ್ವಾಮಿ, ನಿಮ್ಮ ಸಿನಿಮಾ ರಂಗ ದಿನಚರಿ ಹಾಗೆ ಸ್ವಲ್ಪ ಹೇಳಿ ನೋಡೋಣ. ದಿನಚರಿ ಆದ್ರೆ ಬೆಳಿಗ್ಗೆ 6 ಗಂಟೆಗೇನೆ ಮನೆ ಮುಂದೆ ಕಾರ್ ಬರುತ್ತೆ. ಯಾಕೆ, ನಿಮಗೆ ಕಾರ್ ಇರೋಲ್ವಾ? ಇದ್ರು ತಗೊಂಡೋಗಲ್ಲ ನಾವು. ಹೋ, ಆಮೇಲೆ ಯಾಕೆ? ಯಾಕೆ ಅಂದ್ರೆ ಜನ ಕಲ್ಲೋಡಿದ್ರೆ. ಆಮೇಲೆ ನಾವು ಸೀದಾ ಸ್ಟುಡಿಯೋಗ್ ಹೋದ ತಕ್ಷಣ ಟೀ ಕೊಡ್ತಾರೆ. ಯಾಕೆ? ಕಾರಲ್ಲಿ ಮಲ್ಕೊಂಡ್ ಬಂದಿರ್ತೀವಲ್ಲ, ನಿದ್ರೆ ಮೂಡ್ ಹೋಗ್ಲಿ ಅಂತ. ಆಮೇಲೆ ಕರೆಕ್ಟ್ ಆಗಿ ಟಿಫನ್ ಕೊಡ್ತಾರೆ. ಅದ್ಯಾಕೆ? ನಮ್ ಕೈಯಲ್ಲಿ ಕಾಸು ಇರಲ್ಲ, ಅದಕ್ಕೆ ಅವ್ರು ಕೊಡ್ತಾರೆ. ಆಮೇಲೆ ಬಟ್ಟೆ ಎಲ್ಲ ಅವರೇ ಕೊಡ್ತಾರೆ. ಅದ್ಯಾಕೆ ಅವ್ರ ಬಟ್ಟೆ ನಿಮಗೆ ಹಾಕಿಸೋದು? ಏನಾದ್ರು ಹೆಚ್ಚು ಕಮ್ಮಿ ಆಗಿ ಸತ್ತೋಗ್ಬಿಟ್ರೆ ಇದೇ ಬಟ್ಟೆ ಬೇರೆಯವ್ರಿಗೆ ಹಾಕಿ ಶೂಟಿಂಗ್ ಮಾಡ್ಬೋದಲ್ಲ. ಆಮೇಲೆ ಮಧ್ಯಾಹ್ನ ಊಟ ಕೊಡ್ತಾರೆ. ಊಟ ಯಾಕೆ? ಊಟ ಬದುಕಿರ್ಬೇಕಲ್ಲ ನಾವು ಕೆಲಸಕ್ಕೆ. ಆಮೇಲೆ ಸಾಯಂಕಾಲ 4 ಗಂಟೆಗೆ ತಿರ್ಗಾ ಟೀ ಕೊಡ್ತಾರೆ. ತಿರ್ಗಾ ಯಾಕ್ರಿ ಟೀ? ಮತ್ತೆ ನಾವು ಎದ್ದಿರ್ಬೇಕಲ್ಲ ಹಂಗೇನೆ. ಆಮೇಲೆ ಸಾಯಂಕಾಲ ಆಯ್ತಾ ಇದ್ದಂಗೇನೆ ಕಾರಲ್ಲಿ ಕರ್ಕೊಂಡೋಗಿ ಮನೆಗೆ ಬಿಡ್ತಾರೆ. ಅದೇನು? ನಾವೆಲ್ಲರೂ ಕುಡ್ಕೊಂಡು ಮೋರಿಯಲ್ಲಿ ಬಿದ್ದುಬಿಟ್ರೆ ನಾಳೆ ಬೆಳಿಗ್ಗೆ ಶೂಟಿಂಗ್ ಬೇಕಲ್ಲ. ಅಲ್ಲಪ್ಪ, ಇದ್ರ ಮಧ್ಯದಲ್ಲಿ ನಿಮಗೆ ದುಡ್ಡಿನ ಕತೆ ಏನು? ದುಡ್ಡು ಅದು ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಇದೇ ರಾಜಕೀಯದಲ್ಲೂ ಇವ್ರು ಮಾಡೋದು ಅಂದ್ರೆ, ಇವ್ರು ರಾಜಕೀಯಕ್ಕೆ ಇಳಿತಿದ್ದಾಗೇನೆ ಯಾರ್ದೋ ಬಟ್ಟೆ ಹಾಕತಾರೆ, ಯಾವುದೋ ಪಕ್ಷಕ್ಕೆ ಸೇರ್ಕೋತಾರೆ, ತಿರ್ಗಾ ಮಾತಾಡೋದು ಯಾರ್ದೋ ಮಾತು ಇವರಾಡ್ತಾರೆ, ಆಮೇಲೆ ಮಂತ್ರಿ ಆಗ್ತಾರೆ, ಆಮೇಲೆ ಮುಖ್ಯಮಂತ್ರಿ ಆಗಬೇಕು, ಅದು ಗುರಿ. ಇದ್ರ ಮಧ್ಯದಲ್ಲಿ ಜನಸೇವೆ ಬಗ್ಗೆ ಹೇಳಿ. ಯೋ, ನೆಗೆದು ಬಿದ್ದೋಗ, ಜನಸೇವೆಗೆ ಟೈಮ್ ಎಲ್ರಿ ಇದೆ? ಎಲೆಕ್ಷನ್ ಟು ಎಲೆಕ್ಷನ್ ಇಷ್ಟೆಲ್ಲ ಮಾಡಬೇಕು, ಇಷ್ಟಾಗಿ ಇವ್ರು ಹುಡುಗಾಟ ಆಡೋದೆಲ್ಲ ಜನಗಳ ದುಡ್ಡಲ್ಲಿ. ಅಲ್ಲಪ್ಪ, ಸಿನಿಮಾನ ಜನ ನೋಡೋದಿಲ್ಲ ಅಂತಂದ್ರೆ ಯಾತಿಕ್ ನೋಡಲ್ಲ? ಯಾತಿಕ್ಕೆ? ಈ ಜಗತ್ತಲ್ಲಿ ಏನು ಬೇಕಾದ್ರೂ ವಾಪಸ್ ಕೊಡಬಹುದು, ಆದ್ರೆ ಸಮಯಾನ ವಾಪಸ್ ಕೊಡೋಕ್ ಸಾಧ್ಯ ಇಲ್ಲ, ತಿಳ್ಕೊಂಡಿದ್ದೀರಾ? 100 ರೂಪಾಯಿ ಇಸ್ಕೊಂಡ್ರೆ 150 ವಾಪಸ್ ಕೊಡಬಹುದು, ಆದ್ರೆ ಕಾಲ ಕೊಟ್ರೆ ಆ ಕಾಲ ವಾಪಸ್ ಕೊಡಕ್ ಸಾಧ್ಯವಿಲ್ಲ. ಅಂತ ಅಮೂಲ್ಯವಾದ ಕಾಲನ ತಗೊಂಡ್ಬಂದು ನಿಮ್ಮನ್ನ ನಂಬಿ 3 ಗಂಟೆ ಕತ್ತೆ ಮನೇಲಿ ಕೂತ್ಕೊಂಡಾಗ ನೀವು ಅವ್ರಿಗೆ ವಾಪಸ್ ಕೊಡೋದೇನು? ಏನಿಲ್ಲ, ಬರೀ ಶೂನ್ಯ. ನೀವ್ ಯಾವಾಗ ಅವ್ರು ಬರೋದನ್ನ ಕಟ್ ಮಾಡ್ಕೊಂಡ್ರಿ, ನೀವೇ ಅವ್ರ ಮನೆಗೆ ಹೋಗಕ್ ಶುರು ಮಾಡಿದ್ರಿ. ಹೌದು, ಕಿರುತೆರೆ. ಅದೇ ಟಿವಿ. ಅಲ್ಲಪ್ಪ, ಮನೆ ಮನೆಗೆ ಹೋಗಿ ನೀವು ಚಿತ್ರವನ್ನ ತೋರಿಸ್ತೀರಿ ಅಂತಂದ್ರೆ ನಿಮ್ಮ ಬದುಕೋದಾದ್ರು ಹೇಗೆ? ನೀವು ಸ್ಪಾನ್ಸರಸ್ ಅಂದ್ರೆ ಇವ್ರ ಲಗ್ನ ಅದು ಕೂಡ ಸ್ಪಾನ್ಸರಸ್, ಬೀರು ವಿಸ್ಕಿ ಸ್ಪಾನ್ಸರಸ್. ಮಾಡ್ತಿದ್ರು, ಈಗ ಬಿಟ್ಬಿಟ್ಟವ್ರು. ಹೌದು, ಎಲ್ಲ ಶುರುವಾಗ್ಬಿಟ್ಟಿದೆ ಸ್ವಾಮಿ. ಏನಪ್ಪ ಹೀರೋ ಹೇಳಿ, ಇವಾಗ ನೀನು ತಂಪಾನೀಯ ಕುಡಿತೀಯಲ್ಲಪ್ಪ? ಹೌದೌದೌದು. ಅದ್ರ ರೇಟ್ ಎಷ್ಟಪ್ಪ? 7 ರೂಪಾಯಿ. ಹಾ ಹಾ, ಇವಾಗ ಪಾಪ ಈ ಮಿನರಲ್ ವಾಟರ್ ಅಂತ ಕುಡಿತೀರಲ್ಲಪ್ಪ? ಒಳ್ಳೆ ನೀರು. ಒಳ್ಳೆ ನೀರು 12 ರೂಪಾಯಿ. 12 ರೂಪಾಯಿ ಅಂದ್ರೆ ಒಳ್ಳೆ ನೀರಿಗೆ 12 ರೂಪಾಯಿ, ಈ ತಂಪು ಪಾನೀಯಕ್ಕೆ 7 ರೂಪಾಯೋ 6 ರೂಪಾಯೋ. ಈ ತಂಪು ಪಾನೀಯದಲ್ಲಿ ಪಾಪ ಆ ನೀರಿಗೆ ಇನ್ನೂ ಏನೇನೋ ಹಾಕಿರ್ತಾರೆ, ಎಲ್ಲ ಹಾಕ್ತಾರೆ. ಅವೆಲ್ಲ ಹಾಕಿದ್ರು ಅದಕ್ಕೆ 6-7 ರೂಪಾಯಿ. ಅಂದ್ಮೇಲೆ ಆ ನೀರು ಎಂತದ್ದು ಲೆಕ್ಕ ಹಾಕು ನೀನು. ಕಮ್ಮಿ ಕೊಡ್ತಾರೆ. ಯಾವ ನೀರು ಅಂತ ಲೆಕ್ಕ ಹಾಕು ನೀನೆ. ಯಾವ ನೀರು? ಹೇಳ್ತೀನಿ ಕೇಳು. ಇವಾಗ ಬೆಂಗಳೂರಿನಲ್ಲಿ
ಈ ಜೀವ ಉಳಿಸೋ ಮಾತ್ರಗಳಿದಾವಲ್ಲಪ್ಪ. ಹೌದು, ಫ್ಯಾಕ್ಟರಿಗಳು ಫ್ಯಾಕ್ಟರಿಗಳು ಅವೆಲ್ಲ ಎಲ್ಲಿದೆ? ಅಲ್ಲಿ ಸುತ್ತಮುತ್ತಲು ಇದೆಯಲ್ಲ, ಬೇರೆ ದೂರ ದೂರದ ಕಡೆ ಇದೆ, ಬೆಂಗಳೂರಿಂದ. ಅದೇ ತಂಪು ಪಾನೀಯ ಫ್ಯಾಕ್ಟರಿ ಎಲ್ಲಿದೆ? ಕೆಂಗೇರಿ ಹತ್ರ ಇದೆ. ಯಾಕೆ ಹೇಳು? ಹರಿತಾ ಇರೋದು ಯಾವ ನೀರು? ಅದೇ ವೃಷ್ಭಾವತಿ ನೀರು. ಅಯ್ಯಪ್ಪ, ಬೆಂಗಳೂರು ಜನದ ನೀರು ಹರಿತಾ ಇದೆ. ಅಯ್ಯಪ್ಪ, ತಂಪಾನಿ ಯಾಕೆ ಕುಡಿತಾ ಇದೆಯಾ ಮುಂಡೆ? ಅದ್ರೊಳಗೆ ನೀರಿರುತ್ತೆ, ಲೆಕ್ಕ ಹಾಕೊಂಡಿದೆ. ಅಲ್ಲಿಗೆ ಜೀವನದಲ್ಲಿ ಮರಣ ಕೂಡ ಸ್ಪಾನ್ಸರ್ ಮಾಡೋರು ಇದಾರೆ. ಒಳ್ಳೆ ಚೆನ್ನಾಗಾಯ್ತು. ಮೊನ್ನೆ ನಾವು ಟಿ ವಿನಲ್ಲಿ ಏನ್ ಮಾಡಿದ್ವಿ ಗೊತ್ತಾ? ಯಾರೋ ಒಬ್ರದ್ದು ಡೆಡ್ ಬಾಡಿ ತೋರಿಸಿದ್ವಿ. ತೋರಿಸ್ಬಿಟ್ಟು ಅವೆಲ್ಲ ಜನ ನೋಡ್ತಾವ್ರೆ, ಕಣ್ಣೀರ್ ಹಾಕ್ತಾ ಇದಾರೆ ಪಾಪ. ಓ, ನಾವು ಮಧ್ಯ ಸೋಪಿನ ಸ್ಪಾನ್ಸರ್ ಅಂದ್ರೆ ಆ ಹೆಣ ತೋರಿಸಿದ ಸ್ಪಾನ್ಸರ್ ನಮ್ಮ ಸೋಪ್ನವರು ಸಾಯಿಸಿದವರಲ್ಲ. ಇವತ್ತಿನ ದಿವಸ ಟಿವಿ ಎಲ್ಲಿಟ್ಟಿದ್ದಾರೆ ಗೊತ್ತಾ ಸ್ವಾಮಿ? ಪೂಜನೀಯವಾಗಿ ದೇವ್ರನ್ನ ಪೂಜೆ ಮಾಡುವಂತ ದೇವ್ರ ಮನೆ ಪಕ್ಕದಲ್ಲಿ ಟಿವಿ ಇಟ್ಕೊಂಡು ನೋಡ್ತಾರೆ. ಅಂತ ಟಿವಿನಲ್ಲಿ ಇವತ್ತು ತೋರಿಸ್ತಾ ಇರೋದು ಏನಂದ್ರೆ, ಮಕ್ಕಳು ಬಂದ್ರೆ ಆ ಚಾನಲ್ ಆಫ್ ಮಾಡ್ಬೇಕು, ಹೊಡೆದಾಟ ಲವ್ ಇಂತ ತೋರಿಸ್ತಾರೆ. ಏ ಇಲ್ಲ, ನಾವು ಬಹಳ ಉಳಿತಾಯ ಮಾಡಿದೀವಿ. ಏನು? ಏನ್ ಮುಂಚೆ ಆದ್ರೆ ನೀವೇನು ಆರು ಮೊಳ ಸೀರೆ ಅನ್ನ ಎಂಟು ಮೊಳ ಸೀರೆ ಎಲ್ಲ ಉಟ್ಕೊಂಡು ಜುಬ್ಬಾ ಪೈಜಾಮ ಎಲ್ಲ ಕೊಂಡು, ನಾವ್ ಹಂಗೇನಿಲ್ಲ. ಈಗ ಹುಡುಗಿ ಕಾಶ್ಮೀರ ಅಲ್ಲಿ ಡ್ಯಾನ್ಸ್ ಮಾಡಿದ್ರು ಬರೀ ಚಡ್ಡಿ ಬ್ಲೌಸ್ ಅಷ್ಟೇ. ಆ ಚಳಿನಿಲ್ಲ. ನೀವು ಯಾವಾಗ ಹೀಗೆ ನಿಮ್ಮ ಕಲೆಯನ್ನು ನೀವು ಯಾವ್ದಕ್ಕೆ ಬೇಕಾದ್ರೂ ಮಾರ್ಕೊಳ್ಳೋಕೆ ಶುರು ಮಾಡಿದ್ರಿ, ಅಲ್ಲಿಗೆ ಸಂಸ್ಕೃತಿ ಸಾಯಿತು. ಯಾವ ಸಂಸ್ಕೃತಿ ಸಾಯಿತೋ ದೇಶ ಸಾಯಿತು. ದೇಶದಲ್ಲಿ ಇರೋದೇ ಸಂಸ್ಕೃತಿಯ ಸಂಕೇತ ಸ್ವಾಮಿ, ಕಲೆ. ಆ ಕಲೆನ ಈ ಸ್ಥಿತಿಗೆ ಬಂದಮೇಲೆ ಇನ್ನೇನು ಉಳಿಯುತ್ತೆ ಕೇಳಿ? ಜನಗಳಾದರೂ ಸರಿ ಹೋಗ್ಬೇಕಲ್ವೇ? ಅಲ್ಲಿಗೆ ಬನ್ನಿ, ಹೇಳ್ತೀನಿ. ಇವಾಗ ಮಾಧ್ಯಮಾಂಗ ನೋಡಿದ್ರಲ್ಲ, ಮಾಧ್ಯಮಾಂಗ ಮುಗಿದ್ಮೇಲೆ ನಾವು ಜನಾಂಗಕ್ಕೆ ಬರಲೇಬೇಕಲ್ಲ. ಆ ಜನಾಂಗ ಯಾರು ಅನ್ಕೊಂಡಿದ್ದೀರಿ? ಏಕಂ ಕೃತ್ವ ಪಾಪಾನಂ ಫಲಂ ಭೋಕ್ತೃ ಮಹಾಜನ ಅಂದಾಗೆ, ಒಬ್ಬ ಮಾಡಿದ ಅಪರಾಧಕ್ಕೆ ಅನೇಕರು ಫಲ ಉಣ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ರಾಜಕಾರಣಿಗಳು, ಈ ಶಿಕ್ಷಣವೇತ್ತರುಗಳು, ಈ ಧರ್ಮ ಭೀರುಗಳು, ಆಮೇಲೆ ಮಾಧ್ಯಮದವರು, ಇವರೆಲ್ಲ ಮಾಡತಕ್ಕಂಥ ಫಲವನ್ನು ಇವತ್ತು ಭಾರತದಲ್ಲಿ 105 ಕೋಟಿ ಜನ ಉಣ್ತಾ ಇದ್ದೀವಿ. ಆ 105 ಕೋಟಿ ಜನವೇ ಮುಖ್ಯ, ಅವರಲ್ಲಿ ಶ್ರೀಸಾಮಾನ್ಯನೇ ಮುಖ್ಯ. ಅಲ್ಲ, ಆ ಥರದ ವ್ಯಕ್ತಿ ಯಾರು ಒಬ್ಬರನ್ನ ತೋರಿಸ್ಬಿಟ್ರೆ ತೋರಿಸ್ತೀನಿ. ಅಟೋ ಅಟೋ, ಇಲ್ಲಪ್ಪ, ನಾವು ದೇಶಕ್ಕಾಗಿ ಹೋರಾಟ ಮಾಡುವಾಗ ಗಾಂಧೀಜಿ ನಮಗೆ ಉಪದೇಶ ಮಾಡಿದ್ದು, ಇದು ಕದಿ ಬಡ್ಡಿ ಹಾಕೋಬೇಕು ಅಂತ. ಅದನ್ನ ಹಾಕೊಂಡ್ರೆ ನಾವು ಭಾರತೀಯರು ಅಂತ ತೋರಿಸ್ಕೊಳ್ಳೋ ಅಂತ ಸ್ಥಿತಿ ಬರ್ತಾ ಇದೆ. ನೋಡಯ್ಯ ಸಾಹೇಬು, ನಿನಗೊಂದು ಹೇಳ್ತೀನಿ ಕೇಳು. ಬ್ರಿಟಿಷ್ ಅವರು ನಮ್ಗೆ ಬಿಟ್ಕೊಟ್ಟೋದು ಏನು ಅಂತ ತಿಳ್ಕೊಂಡಿದೀಯಾ? ಅವ್ರು ಬಿಟ್ಕೊಟ್ಟೋಗಿರೋದು ಒಡೆದು ಆಡೋದು, ಡಿವೈಡ್ ಅಂಡ್ ರೂಲು. ಅದನ್ನ ನಮ್ಮವ್ರು ಚೆನ್ನಾಗಿ ಕಲ್ತಿದ್ದಾರೆ. ದೇಶದ ಪರಿಸ್ಥಿತಿ ಎಲ್ಲ ಹೀಗಿದೆಯಲ್ಲ, ಇದಕ್ಕೆ ಕಾರಣ ಏನು ಅಂತ ಹುಡುಕೋಕೆ ನೀನ್ ಪ್ರಯತ್ನನೇ ಪಟ್ಟಿಲ್ವಲ್ಲ ಅಂತ. ಒಳ್ಳೆ ಚೆಂದಾಗಿ ಹೇಳಿದ್ರಿ ನೀವು. ಬೆಂಗಳೂರೊಳಗೆ ರೋಡ್ ಹುಡುಕಾಕೆ ಹಾಕಿಲ್ಲ, ದೇಶದ ಪರಿಸ್ಥಿತಿ ಹುಡುಕ್ತೀವಿ. ಹಾಗಲ್ಲಪ್ಪ, ಎಲ್ಲದಕ್ಕೊಂದು ರೀತಿ ರಿವಾಜು ಬೇಡವಾ? ಯಾವ್ದಣ್ಣ ಕಾನೂನು? ಕಾನೂನು ಹೇಳ್ತೀರಿ ನಮ್ಗೆ ನೀವು? ಒಳ್ಳೆ ಚೆನ್ನಾಗಿತ್ತು, ರೂಲ್ಸ್ ಹೇಳ್ತೀರಿ. ನೋಡಿ ಅಣ್ಣ, ನಮ್ದು ಆಟೋ ರಿಕ್ಷಾ ಒಳಗೆ ಎಷ್ಟು ಜನ ಕೂತ್ಕೋಬೇಕು ಅಣ್ಣ? ಅಲ್ಲಪ್ಪ, 3 ಜನ ತಾರೆ ಕೂತ್ಕೋ. 4 ಜನ ಕೂತ್ಕೊಂಡ್ರೆ ಪೊಲೀಸ್ ಹಿಡಿಯಾಗಿಲ್ಲ ನಮ್ಗೆ? ಹಿಡಿತಾರೆ, ಕೇಸ್ ಹಾಕ್ಬಿಡಾಗಿಲ್ಲ, ಹಾಕ್ತಾರೆ. ಮತ್ತೆ ನೋಡಿ, ಅದೇ ಬಸ್ ಇಲ್ಲ, ಸಿಟಿ ಬಸ್, ಗೌರ್ಮೆಂಟ್ ತಾನೇ, ಅದರೊಳಗೆ 40 ಜನ ಕೂತ್ಕೋಬೇಕು. 150 ಜನ ಹೋಯ್ತಿರ್ತಾರೆ, ಪೊಲೀಸ್ನವ್ರು ಯಾಕೆ ಹಿಡಿಯಕ್ಕಿಲ್ಲ? ಅವ್ರಿಗೆ ಒಂದು ಕಾನೂನು, ನಮ್ಗೆ ಒಂದು ಕಾನೂನು. ಇದೆಲ್ಲ ನಿಮ್ ಹಕ್ಕಲ್ವೇನಪ್ಪ? ಕಾನೂನನ್ನ ಪಾಲಿಸ್ಬೇಕಾದ್ ನೀವು, ಯಾಕಂದ್ರೆ ನಿಮಗೆ ಅಧಿಕಾರ ಇದೆ. ಓ, ನಾಳೆ ಓಟ್ ಹಾಕೋರು ನೀವು. ಒಳ್ಳೆ ಚೆನ್ನಾಗಿ ಅಂದ್ರಿ, ಅಧಿಕಾರ ಆಯ್ತು ನಿಮ್ಗೆ ಓಟ್ ಹಾಕೋದು. ನಾವು ಚೆನ್ನಾಗಿ ಅಂದ್ರಿ, ಒಂದ್ ದಿವಸ ಗಾಡಿ ಓಡಿಸಿಲ್ಲ, ನಾ ಮಾರನೇ ದಿವಸ ತಿನ್ನಕ್ಕೆ ಇರಲ್ಲ. ಒಂದ್ ದಿವಸ ಎಲೆಕ್ಷನ್ ಅಂದ್ಬಿಟ್ಟು ಗಾಡಿ ಬಿಟ್ಬಿಟ್ರೆ ನಾವೇನ್ ಮಾಡೋದು? ನಾಳೆ ಮಣ್ಣು ತಿನ್ನೋದು ಅಣ್ಣ. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ನಾವೇನಾದ್ರು ಹೋಗ್ಲಿ ದೇಶ ಸೇವೆ ಅನ್ಬಿಟ್ಟು ಹೋಗ್ಬಿಟ್ಟು ಬೂತ್ತೊಳಗೆ ನಿಂತ್ರೆ ನಮ್ದು ಹೆಸರೇ ಇರಕ್ಕಿಲ್ಲ. ನಾವು ಬೇರೆಯವ್ರದ್ದು ಹೆಸರಲ್ಲಿ 100 ರೂಪಾಯಿ ಇಸ್ಕೊಂಡು 3 ಓಟ್ ಹಾಕಿ ಬರ್ಬೇಕು. ಅಲ್ಲ ಇವನ ಓಟ್ ಹಾಕಕ್ಕೆ ದುಡ್ಡು ಕೇಳ್ತೀನಿ ಅಂತೀಯಾರಲ್ಲಪ್ಪ ಇವರು. ಅದರಲ್ಲೇ ಬದುಕ್ತಾ ಇರೋರು ಎಷ್ಟೋ ಜನ ಇದಾರೆ, 1000 ಜನ ಇದಾರೆ, 100,000 ಜನ ಇದಾರೆ. ಒಳ್ಳೆ ಚಂದಕ್ಕೆ ಆಯ್ತು, ಓಟಿಸ್ಕೊಂಡು ಅವ್ರಿಗೆ ದುಡ್ಡು ಮಾಡ್ತಾರೆ, ಅಂದ್ಮೇಲೆ ನಾವು ಕೊಡ್ಬೇಕಾದ್ರೆ ಯಾಕೆ ಮಾಡೋದಿಲ್ಲ? ಯಾರು ದುಡ್ಡು ಕೊಡೋದು? ಅವರು ಇವ್ರ ದುಡ್ಡು ನಿಮಗೆ ಕೊಡ್ತಾ ಇದ್ದಾರೆ. ಅವಸ್ ನಮ್ಗೆ ತಂದು ಕೊಡ್ತಾರೆ ಅಣ್ಣ. ನಮ್ಗೆ ಅಣ್ಣ ಯಾವಾಗ ಬಹಳ ಸಂತೋಷ ಆಯ್ತು ಗೊತ್ತಾ? ನಮ್ಗೆ ಚಪ್ಪಲಿ ಇಲ್ಲ ಅನ್ಬಿಟ್ಟು ನಾವು ಅಳ್ತಾ ಕೂತಿದ್ವಿ. ಅವಾಗ ರಾಜಕಾರಣಿ ಬಂದ್ಬಿಟ್ಟು ಏನ್ ಮಾಡಿದ್ರು ಗೊತ್ತಾ? ಒಬ್ರು ಕಾಲಿಲ್ದಿರೋರ್ನ ತೋರಿಸ್ಬಿಟ್ರು. ನಮ್ಗೆ ಬಹಳ ಆನಂದ ಆಗೋಯ್ತಣ್ಣ. ಹೌದು ಹೌದು, ಅವರಿಗೆ ಪಾಕ್ ನನಗೆ ಕಾಲಾರ ಇದೆಯಲ್ಲ ಅಂತ. ಮುಳ್ಳೇದೇ ಇವಾಗ ಸ್ವಲ್ಪ ಪಕ್ಕದ ರಾಜ್ಯ ನೋಡು, ಅಲ್ಲಿ ತಮಿಳ್ನಾಡು ಮುಖ್ಯಮಂತ್ರಿಗಳಿದಾರಲ್ಲ ಜಯಲಲಿತಾ ಅಮ್ಮನವರು, ಅವ್ರನ್ನ ನೋಡಿದ್ರೆ ಇನ್ನಷ್ಟು ಹೊಟ್ಟೆ ಹೊರ್ಕತ್ತೀಯ. ಯಾಕೆ? ನನ್ನ ಮಗನೇ ಅವ್ರಿಗೆ 720 ಜೊತೆ ಚಪ್ಪಲಿ ಇದೆಯಲ್ಲೋ, ಆವಾಗ ಹೊಟ್ಟೆ ಹೊರಿಯಲ್ವಾ ನಿನಗೆ? ಆ ಒಂದು ದಿವಸ 720 ಚಪ್ಪಲಿ ಎಲ್ಲಿಂದ ಬಂತು ಅಣ್ಣ ಅವ್ರಿಗೆ? ನೀನೇನು ಮುಟ್ಟಾಳ ಮಾತು ಕೇಳ್ತೀಯ ನೀನು? ಇವಾಗ ಸಿನಿಮಾದಲ್ಲಿ ಪಾರ್ಟ್ ಮಾಡಿದಾರಪ್ಪ, ಒಂದೊಂದು ಪಾರ್ಟ್ಗೆ 10 ಚಪ್ಪಲಿ ಪ್ರೊಡ್ಯೂಸರ್ಗೆ ಕೊಟ್ಟಿದ್ದಾರೆ.
ಆಮೇಲೆ ಅವ್ರು 2 ಸಲ 3 ಸಲ ಮುಖ್ಯಮಂತ್ರಿ ಆಗಿತ್ತಿಲ್ವೆ, ಆಮೇಲೆ ರಾಜಕೀಯದಲ್ಲಿ ಬೇಕಾದಷ್ಟು ಭಾಷಣಗಳು ಮಾಡಿಲ್ವೆ, ಅವಾಗೆಲ್ಲ ಬಿದ್ದಿರೋ ಚಪ್ಪಲಿ ಯಾವುದು? ಒಳ್ಳೆ ಚೆನ್ನಾಗಿತ್ತು ಅಣ್ಣ, ಹೇಳ್ತಿಲ್ಲ ಅರಣ್ಯ ಅಣ್ಣ ಹೇಳಿಲ್ಲ ನಮ್ಗೆ. ಇಲ್ಲಿ ಇವಾಗ ಹೊಡೆದು ಹೇಳ್ತಾರೆ ಅಣ್ಣ, ನಾವು ಇವತ್ತು ಯಾವ್ದಾದ್ರು ಭಾಷೆನಲ್ಲಿ ಮಾತಾಡಿದ್ರೆ ನೀನು ಇಲ್ಲಿ ಅವನಲ್ಲ ಅಲ್ಲಿ ಅವನು ಬೇರೆ ದೇಶದವನು ಅಂತಾರಣ್ಣ ನಮ್ಗೆ. ಅಣ್ಣ ಒಂದ್ ದಿವಸ ಹೇಳಿ ನಿಮ್ಗೆ, ನಂದು ತಲೆ ಮೇಲೆ ಈ ಮಾರ್ಕ್ ನೋಡ್ತಿರಲ್ಲ, ಏನ್ ಮಾರ್ಕ್ ಗೊತ್ತು? ಏನು? ನಮಾಜ್ ಮಾಡಿದ್ದು ಮಾರ್ಕ್ ಅಣ್ಣ ಇದು. ಹೌದು, ಇದು ಭಾರತ ದೇಶದ ಮಣ್ಣೊಳಗೆ ನಾನು ತಲೆ ಇಟ್ಬಿಟ್ಟು ನಮಾಜ್ ಮಾಡಿರೋದು. ಇದು ನಮ್ದು ದೇಶ, ಈ ದೇಶ ಬಿಟ್ಬಿಟ್ಟು ನಮ್ಗೆ ಬೇರೆ ದೇಶದನು ಬೇರೆ ದೇಶದನು ಅಂತಾರ. ನಾವಣ್ಣ ಬರ್ತಿರು, ನಾವೂ ಬರ್ತಿರು, ನಿಮ್ದು ಕೈ ಬೇರೆ ನಿಮ್ದು ಕಾಲ್ ಬೇರೆ. ಅಲ್ಲಪ್ಪ, ದೇಶದ ಪರಿಸ್ಥಿತಿ ಹೀಗೆ ಆಗ್ಬಿಡ್ತು ಅಂತಂದ್ರೆ ಪ್ರಾಮಾಣಿಕತೆಗೆ ಬೆಲೆ ಎಲ್ಲಿರುತ್ತೆ? ಪ್ರಾಮಾಣಿಕತೆ, ಒಳ್ಳೆ ಪ್ರಾಮಾಣಿಕತೆ ಹೇಳ್ತೀರಿ. ಈ ದೇಶದೊಳಗೆ ಕೋಟ್ಯಾಂತರ ರೂಪಾಯಿದು ಪ್ರಮಾಣ ಪತ್ರನೇ ಡೂಪ್ಲಿಕೇಟ್ ಮಾಡಿದವ್ರನ್ನ ಹಿಡ್ದು ಒಳಗೆ ಹಾಕಕ್ಕೆ ಯೋಚನೆ ಮಾಡೋ ಕಾಲ ಇದು. ಡೂಪ್ಲಿಕೇಟ್ ಪ್ರಿಂಟ್ ಮಾಡಿದವರು ಆರಾಮಾಗಿ ಓಡಾಡ್ತಾರೆ. ಈಗ ಆ ಪ್ರಮಾಣ ಪತ್ರ ಇದೆಯಲ್ಲ, ಅದು ಯಾವುದು ಒರಿಜಿನಲ್ ಯಾವುದು ಡೂಪ್ಲಿಕೇಟ್ ಯಾರಿಗೂ ಗೊತ್ತಿಲ್ಲ. ಈ ಕಾಲದಲ್ಲಿ ನೀವು ಪ್ರಾಮಾಣಿಕತೆ, ನೀವು ಪುಣೆ ಇವ್ರಿಗೆ ಇವಾಗ ಕರ್ಕೊಂಬಂದ್ಬಿಡ್ರಿ, ಇನ್ನೊಂದು 10 ವರ್ಷ ಬಿಟ್ಬಿಟ್ಟು ಕರ್ಕೊಂಬಂದ್ಬಿಟ್ಟಿದ್ರೆ ಇವ್ರನ್ನ ಕರ್ಕೊಂಡು ಈ ಝೂನಲ್ಲಿ ಇಡಬೇಕಾಯ್ತದೆ. ಇಟ್ಬಿಟ್ಟು ಮಕ್ಕಳಿಗೆಲ್ಲ ಕರ್ಕೊಂಬಂದು 7-7 ರೂಪಾಯಿ ಟಿಕೆಟ್ ಇಟ್ಬಿಡಿ, ದೇಹಲೇಬ ಇನ್ನೊಂಚಿ. ಆವಾಗ ಪ್ರಾಮಾಣಿಕತೆ ಅವರು ಅಂತ ಹೇಳ್ತಿದ್ವಲ್ಲ ಆ ಕಾಲದಲ್ಲಿ ಇದ್ರಲ್ಲ, ಇವ್ರನ್ನೇ ನೋಡಿ ನೋಡಿ ಅಂತ ಮಕ್ಕಳಿಗೆಲ್ಲ ಝೂನಲ್ಗೆ ಇಟ್ಬಿಟ್ಟು ಇವ್ರನ್ನ ತೋರಿಸ್ಬೇಕಾಯ್ತದೆ. ಪ್ರೂವ್ ಮಾಡೋದಂಗೆ ಪ್ರೂವ್ ಮಾಡ್ತೀಯ ಪ್ರಾಮಾಣಿಕತೆ? ಏನಿಲ್ಲ, 500 ರೂಪಾಯಿದು ಒರಿಜಿನಲ್ ನೋಟ್ ಇಟ್ಬಿಟ್ಟು ಮಗ್ದ ಹತ್ರ ಹಿಂಗಂದ್ರೆ ಎದುರುಕೊಂಡು ಬೆವರ್ತಾ ಇರ್ತಾರೆ, ಅವಾಗ ಇವರೇ ಪ್ರಾಮಾಣಿಕ ವ್ಯಕ್ತಿ ಅಂದ್ಬಿಟ್ಟು ಗೊತ್ತಾಗ. ಅಲ್ಲಪ್ಪ, ಪ್ರಾಮಾಣಿಕತೆ ಅನ್ನೋದು ಸತ್ತೋಗ್ಬಿಡ್ತು ಅಂತಂದ್ರೆ ಶ್ರೀ ಸಾಮಾನ್ಯ ಜಗತ್ತಲ್ಲಿ ಬದುಕೋದಾದ್ರು ಹೇಗೆ? ಏನ್ ಯೋಚನೆ ಮಾಡಬೇಡಿ ಸ್ವಾಮಿ, ದೇಶ ಸಮೃದ್ಧವಾಗುತ್ತೆ ಅವಾಗ. ಅದಾಗಪ್ಪ ಹೇಗೆ ಅಂದ್ರೆ, ಇವ ನೋಡ್ರಿ, ಯಾವ್ದಾರ ಆಫೀಸ್ಗೆ ಹೋದ್ರೆ ನಮ್ಮ ಶ್ರೀ ಸಾಮಾನ್ಯ ಎಷ್ಟು ತಲೆ ಕೆಡಿಸ್ಕೊತಾನೆ ಗೊತ್ತಾ? ಯಾವ ಟೇಬಲ್ಗೆ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ, ಯಾವ ಫೈಲ್ಗೆ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ, ಆಮೇಲೆ ಯಾವ್ಯಾವ ಕೆಲಸಕ್ಕೆ ಎಷ್ಟೆಷ್ಟು ಕೊಟ್ಟರೆ ಆ ಕೆಲಸ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಪಾಪ, ಕ್ಲೀನಾಗಿ ಹೋಟ್ಲಲ್ಲಿ ಬೋರ್ಡ್ ಹಾಕಿರಲ್ವೇ, ಇಡ್ಲಿ ಇಷ್ಟು, ಪೂರಿ ಇಷ್ಟು, ಚಪಾತಿ ಇಷ್ಟು, ಪ್ಲೇಟ್ ಮೀಲ್ಸ್ ಇಷ್ಟು, ಫುಲ್ ಮೀಲ್ಸ್ ಇಷ್ಟು ಅಂತ. ಹಾಗೆ ಈ ಕೆಲಸಕ್ಕೆ ಇಷ್ಟು ಲಂಚ. ನಮಗೆ ಭಾಳ ಚಂದ ಆಗ್ಬಿಡ್ತದೆ ನಾಗ ಗಾಡಿ ಓಡಿಸೋರಿಗೆ. ಏನಾಗುತ್ತೆ ಸಾಯಿ ಬಣ್ಣ ನೋಡಿ, ಕುಡ್ಕೊಂಡು ಗಾಡಿ ಓಡಿಸಿದವ್ರಿಗೆ 100 ರೂಪಾಯಿ 500 ರೂಪಾಯಿ ಇಸ್ಕೊಂಡು ಬಿಟ್ಬಿಡ್ತಾರಲ್ಲ, ಆಮೇಲೆ ಎಷ್ಟಾರು ಕುಡ್ಕೊಂಡು ಹೋಗ್ಬೋದು, ಫೈನ್ ಕಟ್ಟಿರಕ್ಕಿಲ್ಲ. ಹೌದೌದು, ಏನ್ ಮಜಾ ಇರ್ತದೆ, ಅವಾಗ ಬಹಳ ಮಜಾ ಇರ್ತದೆ ಅಣ್ಣ. ನೋಡಿದ್ರ, ಫುಲ್ ಮರ್ಡರ್ಗೆ ಇಷ್ಟು ಫೈನ್ ಕಟ್ಟಿ, 2 ಮರ್ಡರ್ಗೆ ಇಷ್ಟು ಫೈನ್ ಕಟ್ಟಿ. ಅವಾಗ ಒಂದ್ ಐಡಿಯಾ ಬಂತು ಅಣ್ಣ. ಏನು? ಅವಾಗ ಯಾಕೆ ನಾನು ಕಾಯ್ತಾ ಇದ್ದೀನಿ ಆ ದಿನಕ್ಕೆ, ಮೈ ಜಪ್ರೂನ್ಸ್ ಆ ದಿನ ಬರ್ಬೇಕು ಅವ್ರಿಗೂ, ಯಾಕೆ ಗೊತ್ತಾ? ಅವಾಗ ಇವ್ರು ಯಾರ್ಯಾರು ದೊಡ್ಡ ದೊಡ್ಡವ್ರು ಇದಾರಲ್ಲ, 400 ರೂಪಾಯಿ ಖರ್ಚು ಮಾಡ್ಬಿಟ್ಟು, ನೀವ್ ಹೇಳಿದ್ರಲ್ಲ ಅದು ಶಿಸ್ತು ಬ್ಯಾಂಕ್ಗಳಿಗೆ ದುಡ್ಡು ಇಟ್ಬಿಟ್ಟು ತಗೊಂಬಂದಿರ್ತಾರಲ್ಲ, ಅವ್ರಿಗೆ ಸಾಯಿಸ್ಬಿಡೋದು, ಸಾಯಿಸ್ಬಿಟ್ಟು ಎಷ್ಟು ಕೊಡ್ಬೇಕು ಹೇಳಪ್ಪ. ಅವಾಗ ನಮ್ ದೇಶದೊಳಗೆ ಇದಾರಲ್ಲ ಇವೆಲ್ಲ ಕಿಮಿ ಕೀಟ ಅನಾಸ ಸಪ್ಪು ಮಾಡ್ದಲ್ಲೇಗ, ಮಿಷಿನ್ ಗಂಟನ್ ಹೊಡೆದ್ಬಿಟ್ಟು ಬೇರೆ ಭಾಷೆ ಆ ಭಾಷೆ ಈ ಭಾಷೆ ಆ ಜಾತಿ ಈ ಜಾತಿ ಅಂದ್ಬಿಟ್ಟು ಒಂದ್ ಜಾತಿಗೆ ತಂದ್ಬಿಟ್ಟು ಜಗಳ ಆಡಿಸ್ಬಿಟ್ಟು ಅವ್ರು ಖುಷಿ ಪಟ್ಬಿಟ್ಟು ದುಡ್ಡು ಮಾಡ್ತೀರಲ್ಲ, ಅವ್ರಿಗೆ ಎಲ್ಲ ಸಾಯಿಸ್ಬಿಟ್ಟು ಟೋಟಲ್ ಹೋಲ್ಸೇಲ್ ರೇಟ್ ಎಷ್ಟು ಹೇಳ್ಬಿಡಪ್ಪ ಅಂತ ಫೈನ್ ಕಟ್ಬಿಡೋ. ನೋಡಿದ್ರ ದೇಶಭಕ್ತರೇ, ಇವತ್ತಿನ ದಿವಸ ಈ ಭಾರತದಲ್ಲಿ ನಾವೆಲ್ಲ ಒಂದಾಗಿ ಬಾಳ್ತಾ ಇದ್ದ ಹೊಡೆದಿದ್ಯಾರು ಇವರೇ. ಯಾತಕ್ಕಾಗಿ? ಅವ್ರ ಸೀಟ್ಗಾಗಿ, ಅವ್ರ ಓಟ್ಗಾಗಿ, ಅವ್ರ ಗಳಿಕೆಗಾಗಿ, ಅವ್ರ ದುಡಿಮೆಗಾಗಿ, ಅವ್ರ ದುಡ್ಡುಗಾಗಿ ಹೊಡೆದಿದೆ. ಹಾಗಾದ್ರೆ ಈಗ ಈ ಮಂದಿರ ಮಸ್ಜಿದ್ ಇದ್ರದ್ದೆಲ್ಲ ಗಲಾಟೆ ನಡೀತಾ ಇದೆಯಲ್ಲಪ್ಪ. ಮತ್ತೆ ಒಂದ್ ಹೇಳ್ತೀನಿ ಕೇಳ್ರಿ, ಅಯೋಧ್ಯೆಗೆ ಹೋಗ್ರಿ, ಬೇಡ ಮೊದಲೇಗೆ ಹೋಗ್ರಿ, ಅಲ್ಲಿ ಒಬ್ಬ ಹಿಂದೂನ್ ಕೇಳ್ರಿ, ನಿನಗೇನಪ್ಪ ಇಲ್ಲಿ ದೇವಸ್ಥಾನ ಬೇಕಾ ಮಂದಿರ ಬೇಕಾ ಅಂತ ಕೇಳಿ, ಸ್ವಾಮಿ ನನಗಂತೂ ತನ್ನ ಬೇಕು ಅಂತಾನೆ. ಒಬ್ಬ ಸಾಹೇಬ್ರನ್ ಕರೆದು ಕೇಳಿ, ಏನೇ ನನಗೆ ಮಸೀದಿ ಕಟ್ಕೊಡ್ಲ ಅಂತ, ಸ್ವಾಮಿ ನನ್ನ ಮಕ್ಕಳಿಗೆ ಒಂದು ಕೆಲಸ ಕೊಡಿ ನನಗೆ ಅನ್ನ ಕೊಡಿ ಅಂತ ಕೇಳ್ತಾರೆ. ಉತ್ತಮವಾದ ಆಲೋಚನೆ ಅಪ್ಪ ನಿಮ್ದು. ಆದ್ರೆ ನಮಗ್ ಬರುತ್ತೆ ಆಲೋಚನೆ, ಆದ್ರೆ ಅಧಿಕಾರ ಅಲ್ಲ. ಏನ್ ಸಾಹೇಬು ನಿಮ್ಮ ಹತ್ರ ಅಧಿಕಾರ ಇದೆಯಾ? ನಮಗೆ ಅಧಿಕಾರ ಒಳ್ಳೆ ಚೆನ್ನಾಗಿತ್ತಲ್ಲ, ಆ ಗಾಡಿನೇ ಲೋನ್ ಅಲ್ಲಿ ಐತೆ, ಅಧಿಕಾರ ಎಲ್ಲ ಐತೆ ಅಣ್ಣ ಇಲ್ಲಿ. ಮತ್ತಾಗಾದ್ರೆ ಈ ಜಗಳ ಹುಟ್ಟಿರೋದಕ್ಕಾದ್ರೂ ಕಾರಣ ಏನು? ಕಾರಣ ಏನು ಅಂದ್ರೆ, ಇವರು ಶಾಶ್ವತವಾಗಿ ನಮ್ಮನ್ನ 2 ಭಾಗ ಮಾಡಿ ಆಳ್ಬೇಕು ಅನ್ನೋದೇ ಕಾರಣ ಸ್ವಾಮಿ, ಇನ್ನೇನು ಕಾರಣ ಅಲ್ಲ. ಇದು ಶ್ರೀ ಸಾಮಾನ್ಯನ ಸ್ಥಿತಿ. ಅಣ್ಣ ಇನ್ನೊಂದು ವಿಷಯ ಕೇಳಲಿ ನಿಮ್ಗೆ. ಏನು? ನೀವು ಬಹಳ ಬುದ್ಧಿವಂತರಿದ್ದೀರಿ, ಬಹಳ ಜನಕ್ಕೆ ಬುದ್ಧಿ ಹೇಳ್ತೀರಿ ನೀವು. ಇವತ್ತು ನೋಡಿ, ನಮ್ದು ದೇಶದೊಳಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಬಂದ್ಬಿಟ್ಟಿದೆ. ಅಲ್ಲಿ ಹೊಸೂರು ಕಡೆ ಹೋದ್ರೆ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗು, ಪೀಣ್ಯ ಕಡೆ ಹೋದ್ರೆ ಎಲ್ಲಾ ಬಿಲ್ಡಿಂಗು, ಬೇರೆ ದೇಶದವರೆಲ್ಲ ಬಂದು 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 ಎಲ್ಲಾ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಕಂಪನಿ ನಡೀತಾ ಇದೆ. ಅಲ್ಲಣ್ಣ, ನಾನು ಇವರು ಇಲ್ಲ ಮಹಾತ್ಮ ಗಾಂಧಿ ಕಾಲದವ್ರು ಇವರು, ಅದಕ್ಕೆ ಕೇಳ್ತಾ ಇರೋದು. ಆ ಕಾಲದಲ್ಲಿ ಮಹಾತ್ಮ ಗಾಂಧಿ ಬಹಳ ಕಷ್ಟಪಟ್ಬಿಟ್ಟು ಸತ್ಯಾಗ್ರಹ ಮಾಡ್ಬಿಟ್ಟು ಈ ದೇಶದೊಳಗೆ ಯಾರ್ಯಾರು ಸೇರ್ಕೊಂಡಿದ್ರ ಬ್ರಿಟಿಷ್ನವರು, ಅವ್ರಿಗೆಲ್ಲ ಓಡಿಸ್ಬಿಟ್ಟಿದ್ದು. ಇಲ್ಲ ಯಾಕೆ ಅವ್ರು ಹಂಗೆ ನುಗ್ಗಿಬಿಟ್ಟಿದ್ದು,
ಇವತ್ತು ಇವರೆಲ್ಲ ಬಂದಿದಾರಲ್ಲ, ಇವ್ರಿಗೆ ಯಾರು ಓಡಿಸಕ್ಕೆ ಬರ್ತಾರೆ? ಮಹಾತ್ಮ ಗಾಂಧಿ ಬರ್ಬೇಕಾಗಿಲ್ಲ, ಈಗ ಬರ್ಬೇಕಾದ ಯಾರು ಗೊತ್ತಾ? ಯಾರು? ನಾಥೂರಾಮ್ ಗೋಡ್ಸೆ. ಏನಣ್ಣ ಹೇಳಿದ್ದು, ಮರ್ಡರರ್ ಬರ್ಬೇಕು? ಅಯ್ಯಯ್ಯೋ, ಮರ್ಡರರ್ ಅಂದ್ರೆ ಗಾಂಧೀಜಿ ಹೊಡೆಯುವಂತ ಮರ್ಡರಲ್ಲಪ್ಪ. ಇವತ್ತು ಗಾಂಧಿ ತತ್ವಗಳನ್ನೆಲ್ಲ ಹೊಡಿತಾ ಇದಾರಲ್ಲ, ಗಾಂಧಿ ಹೆಸರಲ್ಲಿ ತಂದು ಸೇಂದಿ ಕುಡಿಸ್ತಾ ಇದಾರಲ್ಲ, ಇವ್ರನ್ನ ಹೊಡೆಯುವಂತ ಒಬ್ಬ ಗೋಡ್ಸೆ ಇವತ್ತು ಸುಟ್ಕೋಬೇಕು. ಕರೆಕ್ಟ್ ಅಣ್ಣ ಹೇಳಿದ್ ನೀವು. ಗಿರೀಶ್ ಮಟ್ಟಣ್ಣ ಅವ್ರ ತರ ಇನ್ನು ಬಹಳ ಜನ ಉಟ್ಕೊಂತಾವ್ರೇಣ ಹುಟ್ಟಿದಾನೆ. ಒಬ್ಬೊಬ್ಬ ಭಾರತೀಯರ ಮನಸ್ಸಲ್ಲೂ ಆ ಗೋಡ್ಸೆ ಮೂಡಿ ಬಂದು ಇವ್ರನ್ನ ಎದುರಿ ನಿಲ್ಲಿಸ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡಬೇಕು. ಗುಂಡು ಅಂದ್ರೆ ಪಿಸ್ತೂಲಲ್ಲಿ ಹೊಡೆಯೋದಲ್ಲಮ್ಮ, ಸತ್ಯದ ಗುಂಡಲ್ಲಿ ಹೊಡಿಬೇಕು. ಹಂಗ ರಕ್ತ ಆಗಬಾರ್ದು. ರಕ್ತ ಬೇಡ, ರಕ್ತಕ್ರಾಂತಿ ಆಗಬಾರ್ದು. ನಮ್ಮಲ್ಲಿ ರಕ್ತಕ್ರಾಂತಿ ಎಲ್ಲೋ ಆಗುತ್ತೆ ಸಾಹೇಬು, ರಕ್ತನೇ ಇಲ್ಲ, ರಕ್ತಕ್ರಾಂತಿ ಎಲ್ಲಾಗುತ್ತೆ. ಇವತ್ತಾಗಬೇಕಾದ್ದು ವಿಚಾರ ಕ್ರಾಂತಿ, ನೈತಿಕ ಕ್ರಾಂತಿ. ನಾವೆಲ್ಲ ಇದು ನಮ್ಮ ಮಣ್ಣು ಅಂತ ತಿಳ್ಕೊಂಡು ಯುವಕರು ಎದ್ದು ನಿಂತ್ಕೊಂಡು ಈ ಮುದುಕರನ್ನೆಲ್ಲ ಪಕ್ಕಕ್ಕೆ ಸರಿಸಿ, ಅವರೇನು ಸಾಯಲ್ಲ, ನಾವೇ ಪಕ್ಕಕ್ಕೆ ಸರಿಸಿ ನಮ್ಮ ರಾಜ್ಯ ಸ್ಥಾಪನೆ ಮಾಡಿಕೊಂಡಾಗ ಮಾತ್ರ ದೇಶ ಉದ್ಧಾರ ಆಗುತ್ತೆ. ಹಾಂ ನೋಡಪ್ಪ, ಹಿಂದೆ ಬ್ರಿಟಿಷ್ನವರು ಅವ್ರು ಯಾವ ಪರವಾನಗಿ ಲೈಸೆನ್ಸು ಇಲ್ಲದೇ ನಮ್ಮ ದೇಶ ಆಕ್ರಮಿಸ್ಕೊಂಡಿದ್ರು. ಆವಾಗ ಅವ್ರು ನೋಡಿಸೋದಕ್ಕೆ 225 ವರ್ಷ ತಗೊಂಡ್ವಿ. ಈಗ ಇವರು ಲೈಸೆನ್ಸ್ ತಗೊಂಡು ಬಂದು ಕೂತಿದ್ದಾರೆ. ಇವತ್ತು ನಮ್ಮ ಮಣ್ಣಲ್ಲಿ ನಾವು ಹಕ್ಕದಾರಿಕೆ ಸ್ಥಾಪನೆ ಮಾಡಿ ಕೂತಿದಾರಲ್ಲ, ಇವ್ರು ನೋಡಿಸ್ಬೇಕಾದ್ರೆ ಮಹಾತ್ಮ ಗಾಂಧಿ ಹುಟ್ಟು ಬಂದ್ರಲ್ಲ, ಅವ್ರ ತಾತ ಹುಟ್ಟು ಬಂದರೂ ಸಾಧ್ಯ ಇಲ್ಲಪ್ಪ. ಹೌದು ಹೌದು, ಇವತ್ತು ದುಶ್ಚಟಗಳಿಗೆ ಬಲಿಯಾಗ್ತಿರುವಂತಹ ಯುವಕರನ್ನ ಎಚ್ಚರಿಸುವಂತ ಕಾರ್ಯ ನಡೀಲೇಬೇಕು ಅಂತ ಅಂದ್ಕೋತೀನಿ ನಾನು. ದುಶ್ಚಟಕ್ಕೆ ಬಲಿಯಾಗೋದು ಅಂತ ನೀವೇನ್ರಿ ಮಡಿವಂತಿಕೆ ಮಾತಾಡ್ತೀರಿ ದೇಶಭಕ್ತರೇ? ಸ್ವಾಮಿ, ನಮ್ಮ ಹಿಂದಿನ ಕಾಲದಲ್ಲಿ ಆತರ ಇತ್ತಿಲ್ಲ. ಅವತ್ತಿನ ಯುವಕರು ಯಾರು ಈ ಕೆಲಸಗಳನ್ನ ಮಾಡ್ತಾ ಇರ್ಲಿಲ್ಲ. ಯಾಕೆ ಮಾಡ್ತಿರ್ಲಿಲ್ಲ? ನಿಮಗೆ ಸಿಗ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ನೋಡ್ರಿ, ಅವತ್ತು ಇಡೀ ಒಂದು ಊರಿಗೆ ಎಲ್ಲೋ ಒಂದು ಸಾಲ ಅಂಗಡಿ ಇದ್ದಿರ್ಬೋದು, ಒಂದೆರಡು ಕಡೆ ಸಿಗರೇಟ್ ಮಾಡ್ತಿರ್ಬೋದು. ಅವತ್ತಿನ ದಿವಸ ನಿಮಗೆ ಡ್ರಗ್ಸ್ ಅಂದ್ರೆ ಏನು ಅಂತಲೇ ಗೊತ್ತಿತ್ತಿಲ್ಲ. ಈ ಯುವಜನಾಂಗನ ನೀವು ಮೆಚ್ಚಬೇಕಣ್ರಿ. ಎಲ್ಲ ಇದ್ದುಕೊಂಡೂ ಮಾಡದೇ ಇರತಕ್ಕಂಥ ಜನಸಂಖ್ಯೆನ ನೋಡಿ ಹೆಮ್ಮೆ ಪಡಿ. ಏನು ಇಲ್ಲದೇ ಇದ್ದ ಕಾಲದಲ್ಲಿ ನಾನೊಬ್ಬ ಸನ್ಯಾಸಿ ಆಗಿದ್ದೆ, ಪತಿವ್ರತಿ ಆಗಿದ್ದೆ ಅಂದರೆ ಅದೇನು ದೊಡ್ಡದಲ್ಲ. ಹೀಗಿರಬೇಕು. ಇವತ್ತು ನಮ್ಮ ಯುವಜನಾಂಗಕ್ಕೆ ನಾವು ಹ್ಯಾಟ್ಸ್ ಆಫ್ ಮಾಡಬೇಕು. ಪ್ರಜಾಸತ್ತೆಗಿಂತ ಬೇರೆ ಯಾವ ಸತ್ಯವೂ ಸರಿಯಾದ ವ್ಯವಸ್ಥೆ ಅಲ್ಲ, ಇದರ ಜಗತ್ತೊಪ್ಪಿದೆ. ಆದ್ದರಿಂದ ಒಂದು ಸಲ ತಂದಿರೋ ಸ್ವತಂತ್ರ ಕಳ್ಕೊಂಬಿಟ್ರೆ ಸ್ವಾಮಿ, ದೀರ್ಘ ನಾವು ರನ್ ಗಳಿಸೋಕ್ಕೆ ಸಾಧ್ಯ ಇಲ್ಲ. ಯುವಜನಾಂಗ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಇಂಬು ಕೊಡಬೇಕು, ಅದಕ್ಕೆ ತುಂಬಬೇಕು, ಅದವ ಕರ್ತವ್ಯ ಆಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಸಾಧ್ಯ. ಈ ಕ್ಯಾಸೆಟ್ ಕೇಳಿರೋ ಎಲ್ಲಾ ಪ್ರೇಕ್ಷಕರಿಗೂ ನಮಸ್ಕಾರ. ಇದು ಕಾಲ್ಪನಿಕ ಅನ್ಕೊಂಡ್ರೆ ಮಾತ್ರ.